कृष्णं वंदे मंथपाशधरं दिव्यार्भकाकृतिं शिखाबंधत्रयोपेतं भैष्मीमध्वकरार्चितं। गीतेय नाल्कनेय अध्याय अदर सारवन्न ಹೇಳಿಕೋಸ್ಕರವಾಗಿ ನಾನು ಪ್ರವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಹಿಂದಿನ ಅಧ್ಯಾಯದಲ್ಲಿ ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹಿ ಅಕರ್ಮಣಃ ಎಂಬುದಾಗೆಲ್ಲ ನಿಯತಂ ಕುರು ಕರ್ಮತ್ವಂ ನಿಯಮೇನ ನೀನು ಕರ್ಮವನ್ನು ಮಾಡಲೇಬೇಕು, ಕರ್ಮವನ್ನು ಮಾಡೋದಿಲ್ಲ ಅಂತ ಹೇಳಿ ಅಲಸಿಯಾಗಿ ಇರೋದಲ್ಲ, ಅದರಿಂದ ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿಷ್ಕಾಮ ಕರ್ಮದ ಬಗ್ಗೆ ಅಲ್ಲಿ ಉಪದೇಶವನ್ನು ತಾನು ನೀಡಿದ. ಅಷ್ಟೇ ಅಲ್ಲ, ಕರ್ಮ ಹಾಗೆ ಜ್ಞಾನ, ಆ ತತ್ವಜ್ಞಾನದ ಬಗ್ಗೆಯೂ ಕೂಡ ಯೋ ಬುದ್ಧೇ ಪರತಸ್ತು ಸಹ ಎಂಬುದಾಗಿ ಎಲ್ಲ ಉತ್ತಮವಾಗಿರ್ತಕ್ಕಂತಹ ತತ್ವಜ್ಞಾನ ಅದನ್ನು ಪಡ್ಕೊಳ್ಬೇಕು ಎಂಬುದಾಗಿಯೂ ಕೂಡ ಜ್ಞಾನದ ಬಗ್ಗೆಯೂ ಕೂಡ ಹೇಳಿದ್ದಾನೆ, ಕರ್ಮದ ಬಗ್ಗೆಯೂ ಕೂಡ. ಹೀಗೆ ಎರಡನ್ನೂ ಕೂಡ ತಾನು ಬಿಡಲಿಲ್ಲ. ನಮ್ಮ ಜೀವನದಲ್ಲಿ ಎರಡು ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು, ಒಂದು ನಿಷ್ಕಾಮ ಕರ್ಮ, ಹಾಗೆ ಆ ಭಗವಂತನ ತತ್ವಜ್ಞಾನ, ಅವೆರಡೂ ಕೂಡ ಬೇಕು. ಅದನ್ನು ಮೂರನೇ ಅಧ್ಯಾಯದಲ್ಲಿ ತಾನು ಹೇಳ್ತಾ ಬಂದ. ನಾಲ್ಕನೇ ಅಧ್ಯಾಯದಲ್ಲೂ ಕೂಡ ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದಾನೆ. ಕರ್ಮದ ಮಹತ್ವ, ಯಾವ ರೀತಿಯಾಗಿರ್ತಕ್ಕಂಥದ್ದು ಕರ್ಮ, ಅದನ್ನು ಹೇಗೆ ಆಚರಣೆ ಮಾಡಬೇಕು, ಆ ಜ್ಞಾನದ ಮಹತ್ವ ಏನು, ಆ ಜ್ಞಾನದ ಸಂಪಾದನೆಯನ್ನು ಯಾಕೆ ಮಾಡಬೇಕು, ಅದೆಲ್ಲವನ್ನೂ ಕೂಡ ಇನ್ನೂ ವಿಸ್ತಾರವಾಗಿ ತಾನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಾನು ಉಪದೇಶವನ್ನು ನೀಡ್ತಾ ಇದ್ದಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಅಬ್ರವೀತ್. ಕೃಷ್ಣ ಪರಮಾತ್ಮ ತಾನು ಉಪದೇಶ ಕೊಟ್ಟಿರತಕ್ಕಂಥದ್ದು ಇದು ನನ್ನ ಕಪೋಲ ಕಲ್ಪನೆ ಅಲ್ಲ. ಯಾಕೆಂದರೆ ಮನುಷ್ಯನಿಗೆ ಯಾವತ್ತೂ ಕೂಡ ಆದರ್ಶ ಬೇಕು. ಮನೆಯಲ್ಲಿ ಮಕ್ಕಳುಗಳು ದೊಡ್ಡವರು ಹೇಗಿರ್ತಾರೆ ಅಂತ ನೋಡ್ತಾರೆ, ದೊಡ್ಡವರು ಹೇಗಿರ್ತಾರೆ ಅನ್ನೋದನ್ನು ನೋಡಿ ತಾವು ಕೂಡ ಹಾಗೆ ತಾವು ಅವರನ್ನು ಅನುಸರಿಸಿಕೊಂಡು ಬೆಳೀತಾರೆ. ಆದ್ದರಿಂದ ದೊಡ್ಡವರಲ್ಲಿ ಒಳ್ಳೆಯ ಸದಾಚಾರ ಇದ್ದರೆ ಮಕ್ಕಳು ಕೂಡ ಆಚಾರ ಸಂಪನ್ನರಾಗ್ತಾರೆ. ಯಾವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರಲ್ಲೇ ಆಚಾರ ಇಲ್ಲ ಅಂತಾದರೆ ಆವಾಗ ಮಕ್ಕಳು ಕೂಡ ದಾರಿ ಕೆಡ್ತಾರೆ. ಆದ್ದರಿಂದ ಕೃಷ್ಣ ಪರಮಾತ್ಮ ತಾನು ಪ್ರಾರಂಭದಲ್ಲಿ ಈ ಪರಂಪರೆ ಹೇಗೆ ಬಂದಿದೆ ಆ ಪರಂಪರೆಯನ್ನು ತಾನು ತಿಳಿಸಿಕೊಡ್ತಾ ಇದ್ದಾನೆ. ಅಹಂ ಪ್ರೋಕ್ತವಾನ್ ಯೋಗಂ ಯಾರಿಗೆ, ವಿವಸ್ವತೆ, ನಾನಿದನ್ನು ಸೂರ್ಯನಿಗೆ ಹಿಂದೆ ಉಪದೇಶವನ್ನು ಕೊಟ್ಟಿದ್ದೆ. ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ. ಆಮೇಲೆ ವಿವಸ್ವಾನ್ ಆ ಸೂರ್ಯ ಏನು ಮಾಡ್ದ, ಮನುವಿಗೆ ಉಪದೇಶವನ್ನು ಕೊಟ್ಟ. ಮನು ಇಕ್ಷ್ವಾಕವೇ ಅಬ್ರವೀತ್, ಮನು ಚಕ್ರವರ್ತಿ ಇಕ್ಷ್ವಾಕು ರಾಜನಿಗೆ ಅದರ ಉಪದೇಶವನ್ನು ಕೊಟ್ಟ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಕೃಷ್ಣ ಹೇಳ್ತಾ ಇದ್ದಾನೆ, ವಿವಸ್ವಾನ್ ಮನವೇ ಪ್ರಾಹ, ಸೂರ್ಯ ಮನುವಿಗೆ ಉಪದೇಶವನ್ನು ಕೊಟ್ಟ ಎಂಬುದಾಗಿ. ಕೃಷ್ಣ ಅಲ್ಲಿ ವಿಶೇಷವಾಗಿ ಒಂದೊಂದನ್ನು ತಾನು ನಿರ್ದೇಶ ಮಾಡ್ತಾ ಇದ್ದಾನೆ. ನಾನು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನುವಿಗೆ ಹೇಳ್ದ, ಮನು ಇಕ್ಷ್ವಾಕುವಿಗೆ ಹೇಳ್ದ ಅಂತ ಇವರದ್ದೆಲ್ಲ ಹೆಸರುಗಳನ್ನು ಹೇಳಿ ಹೇಳಿ ಕೃಷ್ಣ ಪರಮಾತ್ಮ ತಾನು ತೋರಿಸಿ ಕೊಡ್ತಾ ಇದ್ದಾನೆ. ಯಾಕೆ ಹಾಗೆಲ್ಲ ವಿಶೇಷವಾಗಿ ಹೆಸರನ್ನು ಹೇಳೋದ್ರ ಅಗತ್ಯ ಏನಿತ್ತು?
ಕೇವಲ ಇಷ್ಟೇ ಸಾಕಾಗಿತ್ತು ಏವಂ ಪರಂಪರಾ ಪ್ರಾಪ್ತಂ ಎಂಬುದಾಗಿ ಈ ಯೋಗ ಎಂಬುದನ್ನು ಇವತ್ತೇ ನಾನು ಕಪೋಲ ಕಲ್ಪನೆ ಮಾಡಿ ಇವತ್ತಿಗೆ ಟೆಂಪರರಿ ನಾನೇನೋ ಹೇಳ್ತಾ ಇರೋದು ಅಂತಕೊಳ್ಳಬೇಡ ಅನಾದಿ ಕಾಲದಿಂದ ಪರಂಪರೆಯಲ್ಲಿ ಇದು ಬಂದಿದೆ ಅಂತ ಅಷ್ಟೇ ಹೇಳಿದ್ರು ಸಾಕಾಗಿತ್ತು ಆದರೆ ಕೃಷ್ಣ ಅಷ್ಟೇ ಹೇಳಲಿಲ್ಲ ಅದನ್ನೆಲ್ಲ ವಿಸ್ತಾರವಾಗಿ ವಿವಸ್ವತೆ ವಿವಸ್ವಾನ್ ಮನವೇ ಮನೋಹ ಇಕ್ಷ್ವಾಕವೇ ಅಂತ ವಿಶೇಷವಾಗಿ ಹೆಸರುಗಳನ್ನು ನಿರ್ದೇಶ ಮಾಡಿ ತಾನು ಹೇಳ್ತಾ ಇದ್ದಾನೆ ಒಂದು ವಿವಸ್ವಾನ್ ಸೂರ್ಯನನ್ನ ತೆಗೆದುಕೊಂಡ ಯಾಕೆ ಸೂರ್ಯನನ್ನ ತೆಗೆದುಕೊಂಡ ಅಂತ ಹೇಳಿದ್ರೆ ನಮಗೆ ಬೆಳಗ್ಗೆ ಎಚ್ಚರಿಕೆ ಆದ ಕೂಡಲೇ ಕಾಣತಕ್ಕಂತದ್ದು ಸೂರ್ಯ ನಮ್ಮ ಉಪಾಸನೆ ಎಲ್ಲವೂ ಕೂಡ ಸೂರ್ಯಾಂತರ್ಗತ ನಾರಾಯಣ ಎಂಬುದಾಗಿ ನಾವು ಗಾಯತ್ರಿ ಮಂತ್ರದ ಉಪಾಸನೆಯನ್ನು ನಾವು ಮಾಡತಕ್ಕಂತದ್ದು ಆದ್ದರಿಂದ ಸೂರ್ಯನಿಗೆ ಬಹಳ ಪ್ರಾಶಸ್ತ್ಯ ಇದೆ ನಮಗೆ ಹಗಲು ಜಾಗೃತಿ ಅದನ್ನ ಉಂಟು ಮಾಡತಕ್ಕಂತವನೇ ಸೂರ್ಯ ನಮ್ಮ ಜೀವನದಲ್ಲಿ ಸೂರ್ಯನ ಪ್ರಭಾವ ಎಷ್ಟಿದೆ ಅಷ್ಟು ಪ್ರಭಾವ ನಾವು ಬೇರೆ ದೇವತೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ಪ್ರಭಾವ ಆ ಸೂರ್ಯನದು ನಮ್ಮ ಮೇಲಿದೆ ಅದರಿಂದಾಗಿನೇ ಆ ಸೂರ್ಯನಿಗೆ ಆ ಪ್ರಾಶಸ್ತ್ಯ ಇರೋದರಿಂದಲೇನೆ ಸೂರ್ಯ ನಮಗೆ ಜಾಗೃತಿಯನ್ನ ಎಚ್ಚರಿಕೆಯನ್ನ ಉಂಟು ಮಾಡತಕ್ಕಂತವನು ಒಳ್ಳೆ ಬೆಳಕನ್ನ ನಮಗೆ ಕೊಡತಕ್ಕಂತವನು ಅದರಿಂದ ಸೂರ್ಯನನ್ನ ತೆಗೆದುಕೊಂಡ ಇಮಂ ವಿವಸ್ವತೇ ಯೋಗಂ ನಾನು ಅವನಿಗೆ ಉಪದೇಶವನ್ನು ಕೊಟ್ಟೆ ಎಂಬುದಾಗಿ ಅಲ್ಲಿ ಹೇಳಬೇಕಾದ್ರೆ ನಾನು ಅಂತ ಹೇಳ್ಕೊಂಡ ನಾನು ಅಂತ ಅಷ್ಟೇ ಹೇಳಲಿಲ್ಲ ಅದರ ಮುಂದೆ ಅವ್ಯಯಂ ಎಂಬುದಾಗಿ ಹೇಳಿದ ಅವ್ಯಯಂ ಯೋಗಂ ಎಂಬುದಾಗಿ ಹೇಳಿದ ನಾನು ಉಪದೇಶವನ್ನು ಕೊಟ್ಟೆ ಯಾವುದನ್ನು ಉಪದೇಶ ಕೊಟ್ಟೆ ಯೋಗವನ್ನು ಯೋಗ ಅಂತಂದ್ರೆ ಉಪಾಯ ಈ ಯೋಗ ಅಂತನೋ ಶಬ್ದ ಹಿಂದಿನ ಅಧ್ಯಾಯಗಳಲ್ಲಿ ಅನೇಕ ಬಾರಿ ಬಂದಿದೆ ಯೋಗ ಅಂತಂದ್ರೆ ಉಪಾಯ ಅಂತ ಅರ್ಥ ಯಾವುದಕ್ಕೆ ಉಪಾಯ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಅವ್ಯಯಂ ಯೋಗಂ ಯಾವುದು ನಾಶರಹಿತವಾದ ಒಂದು ಅವಸ್ಥೆ ಇದೆ ಯಾ ಎಲ್ಲಿ ನಾಶ ಇಲ್ಲ ಯಾವುದೇ ಲೋಕಗಳಿಗೆ ಹೋದರೂ ಕೂಡ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಇದ್ದೇ ಇದೆ ಆದರೂ ಮೋಕ್ಷವನ್ನು ಹೊಂದಿಬಿಟ್ರು ಮಾತ್ರ ಆಮೇಲೆ ಮತ್ತೆ ಅವನು ಹುಟ್ಟೋದಿಲ್ಲ ಅವನು ಅವನಿಗೆ ಮತ್ತೆ ಸಾವು ಹುಟ್ಟು ಈ ಚಕ್ರದಲ್ಲಿ ಅವನು ಸಿಲುಕೋದಿಲ್ಲ ಅವನು ಅಂಥದ್ದು ಒಂದು ಯೋಗ ಆ ಮೋಕ್ಷವನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂತಹ ಯೋಗ ಆ ಯೋಗವನ್ನು ನಾನು ಸೂರ್ಯನಿಗೆ ಉಪದೇಶವನ್ನು ಕೊಟ್ಟೆ ಅದರಿಂದ ಸೂರ್ಯ ಸಮಸ್ತ ಜೀವರಾಶಿಗಳಿಗೆ ಸಮಸ್ತ ಈ ಜಗತ್ತಿಗೆ ಜಾಗೃತಿಯನ್ನು ಎಚ್ಚರಿಕೆಯನ್ನು ಬೆಳಕನ್ನು ಪ್ರಕಾಶವನ್ನು ನೀಡತಕ್ಕಂಥವನು ಅವನೇ ಇದನ್ನು ನನ್ನಿಂದ ಕೇಳಿ ಪಡೆದುಕೊಂಡಿದ್ದಾನೆ ಇನ್ನು ಮನುಷ್ಯರಾಗಿರ್ತಕ್ಕಂತಹ ನೀವು ಇದನ್ನು ಕೇಳಲೇಬೇಕು ಇದನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಇನ್ನೇನು ಹೇಳಬೇಕು ಅಂತ ಪ್ರತಿಯೊಬ್ಬನೂ ಕೂಡ ಇದನ್ನು ಕೇಳಬೇಕು ಇದನ್ನು ಅನುಷ್ಠಾನ ಮಾಡಬೇಕು ಕರ್ಮಯೋಗವನ್ನು ಅಂತ ಮಹತ್ವವನ್ನು ತಿಳಿಸಿಕೊಡಬೇಕಾಗಿದೆ ಅದಕ್ಕೋಸ್ಕರವಾಗಿಯೇ ಮಹತ್ವಪೂರ್ಣನಾಗಿರ್ತಕ್ಕಂಥ ಸೂರ್ಯನನ್ನು ಮೊದಲು ನಿರ್ದೇಶ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಆಮೇಲೆ ಮುಂದೆ ವಿವಸ್ವಾನ್ ಮನವೇ ಪ್ರಾಹ ಮನುವಿಗೆ ಹೇಳಿದ ಎಂಬುದಾಗಿ ನಾವೆಲ್ಲ ಮಾನವರು ಮಾನವರು ಎಂಬುದಾಗಿ ಹೇಳ್ಕೊಳ್ತೀವಿ ನಾವು ಮಾನವರು ಅಂತ ಆಗಬೇಕಾದ್ರೆ ಆ ಮನುವಿನ ವಂಶದಲ್ಲಿ ನಾವು ಬಂದಿರತಕ್ಕಂಥವರು ಮನು ಯಾವ ದಾರಿಯಲ್ಲಿ ಹೋದ ಆ ದಾರಿಯಲ್ಲಿ ನಾವು ಹೋಗಬೇಕು ಆವಾಗ ಮಾತ್ರ ನಾವು ಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಯಾವುದೋ ಪಶು ಪಕ್ಷಿಗಳಾಗಿ ಬಿಡ್ತೀವಿ ಆದರೆ ನಾವು ಪಶು ಪಕ್ಷಿಗಳಾಗಬಾರ್ದು ನಾವು ಮಾನವರಾಗಬೇಕು ಅಂತ ಇದ್ದರೆ ಆ ಮನುವಿನ ದಾರಿಯಲ್ಲಿ ಸಾಗಬೇಕು ಅನ್ನೋ ಒಂದು ಸಂದೇಶವನ್ನು ಕೃಷ್ಣ ಪರಮಾತ್ಮ ವಿವಸ್ವಾನ್ ಮನವೇ ಪ್ರಾಹ ಎಂಬುದರ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಮನು ಯಾವ ದಾರಿಯಲ್ಲಿ ಹೋದ ಕೃಷ್ಣನಿಂದ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಈ ಯೋಗ ತತ್ವಜ್ಞಾನದ ಉಪಾಯ ಆ ಕರ್ಮಯೋಗ ಅದನ್ನೆಲ್ಲ ತಾನು ಕೇಳಿ ತಿಳಿದುಕೊಂಡ ಅಲ್ವಾ ಅವನು ಕೇಳಿ ತಿಳಿದುಕೊಂಡಿದ್ದು ಮಾತ್ರ ಅಲ್ಲ ಅದೇ ರೀತಿಯಾಗಿ ತಾನು ಅನುಷ್ಠಾನವನ್ನು ತಾನು ಮಾಡಿದ ಆದ್ದರಿಂದ ಮನುವಿನ ವಂಶದಲ್ಲಿ ಬಂದಿರತಕ್ಕಂತಹ ನೀವುಗಳು ಮಾನವರು ಅಂತ ಆಗಬೇಕಾದರೆ ಆ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಕರ್ಮದ ಅನುಷ್ಠಾನವನ್ನು ಮಾಡಲೇಬೇಕು ಎಂಬುದಾಗಿ
ಆ ಕರ್ಮಾನುಷ್ಠಾನವನ್ನು ಮಾಡಲೇಬೇಕು ಅಂತ ತಿಳಿಸಿಕೊಡಬೇಕಾಗಿದೆ. ಆದ್ದರಿಂದಾಗಿನೇ ಕೃಷ್ಣ ಪರಮಾತ್ಮ ವಿವಸ್ವಾನ್ ಮನವೇ ಪ್ರಾಹ ಅಂತ ಮನುವಿನ ಹೆಸರನ್ನು ಕೂಡ ವಿಶೇಷವಾಗಿ ನಿರ್ದೇಶವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಹೇಳಿದ, ಮನು ಇಕ್ಷ್ವಾಕವೇ ಅಬ್ರವೀತ್ ಎಂಬುದಾಗಿ. ಮನುವಿನಿಂದ ಮುಂದೆ ಇಕ್ಷ್ವಾಕುವಿಗೆ ಅದೇ ತತ್ವಜ್ಞಾನ, ಅದೇ ಕರ್ಮಾನುಷ್ಠಾನದ ಬಗ್ಗೆ ಮಾಹಿತಿ ಅದು ಮನುವಿನಿಂದ ಇಕ್ಷ್ವಾಕುವಿಗೆ ಬಂತು. ಮನುಚಕ್ರವರ್ತಿ ತನ್ನ ಮಗನಿಗೆ ಇಕ್ಷ್ವಾಕುವಿಗೆ ಅದರ ಉಪದೇಶವನ್ನು ತಾನು ಕೊಟ್ಟಿದ್ದಾನೆ ಇಕ್ಷ್ವಾಕುವಿಗೆ. ಅದ್ಯಾಕೆ ಕೃಷ್ಣ ಇಕ್ಷ್ವಾಕುವಿನ ಹೆಸರನ್ನು ಹೇಳಿದ? ನಾವೆಲ್ಲ ಮಾನವರು ಮನುವಿನ ಹೆಸರನ್ನು ಹೇಳಿಬಿಟ್ರೆ ಸಾಕಲ್ವ? ಕೃಷ್ಣ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಇಕ್ಷ್ವಾಕು ಅಂತ ಹೇಳಲಿಕ್ಕೆ ಕಾರಣ, ತುಂಬ ದೊಡ್ಡ ಚಕ್ರವರ್ತಿ ಇಕ್ಷ್ವಾಕು. ರಾಮನ ವಂಶವನ್ನು ಹೇಳಬೇಕಾದ್ರೆ ಐಕ್ಷ್ವಾಕವಹ ಅಂತ ಹೇಳ್ತಾರೆ. ಇಕ್ಷ್ವಾಕುವಿನ ವಂಶದಲ್ಲಿ ಬಂದಿರತಕ್ಕಂಥವರು ರಘುವಂಶದ ರಾಜರುಗಳು ಎಂಬುದಾಗಿ ರಾಮನ ಕಥೆಯನ್ನು ಹೇಳಬೇಕಾದರೂ ಕೂಡ ಇಕ್ಷ್ವಾಕುವಿನ ಸ್ಮರಣೆ ಮಾಡೋದಿದೆ. ಅದನ್ನು ಚಕ್ರವರ್ತಿಗಳಲ್ಲಿ ವಿಶೇಷವಾದ ಸ್ಥಾನಮಾನ ಆ ಇಕ್ಷ್ವಾಕುವಿಗೆ ಇದೆ. ಅಂಥ ಪ್ರಸಿದ್ಧನಾದ ಚಕ್ರವರ್ತಿ ಇಕ್ಷ್ವಾಕು ಅವನೇ ಕರ್ಮಾನುಷ್ಠಾನವನ್ನು ಮಾಡಿದ್ದಾನೆ, ತತ್ವಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ. ಇನ್ನು ಹುಲು ಮಾನವರು ನೀವು ಮಾಡಬೇಕು ಅಂತ ಕಿಮುತ ಇನ್ನೇನು ಹೇಳಬೇಕು ಅಂತ ಈ ಕೈಮುತ್ಯ ನ್ಯಾಯದಿಂದ ಇದನ್ನೆಲ್ಲ ಸಮರ್ಥನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿಯೇ ಕೃಷ್ಣ ಪರಮಾತ್ಮ ಅದೆಲ್ಲ ಹೆಸರುಗಳನ್ನು ನಿರ್ದೇಶ ಮಾಡಿ ತಾನು ತೋರಿಸ್ತಾ ಇದ್ದಾನೆ. ಹೀಗೆ ರಾಜರ್ಷಯ ವಿದುಹು, ಈ ನಾನು ಏನು ಕರ್ಮದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇದನ್ನು ರಾಜರುಗಳೆಲ್ಲರೂ ಕೂಡ ಕೇಳಿ ತಿಳಿದುಕೊಂಡಿರ್ತಕ್ಕಂಥವರು. ರಾಜರುಗಳು ಮಾತ್ರ ಅಲ್ಲ, ಋಷಿಗಳು ಕೂಡ ಇದನ್ನೆಲ್ಲ ಕೇಳಿ ತಿಳ್ಕೊಂಡಿದ್ದಾರೆ. ಅವರು ಎಲ್ಲರೂ ಕೂಡ ಜ್ಞಾನಯೋಗ ಕರ್ಮಯೋಗವನ್ನು ಕೇಳಿ ತಿಳಿದು ಅನುಷ್ಠಾನವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಹೀಗೆ ಪರಂಪರಾ ಪ್ರಾಪ್ತಂ ಅಲ್ಲ, ಆಮೇಲೆ ಎಷ್ಟೋ ದಿವಸ ಇದು ಪರಂಪರೆಯಲ್ಲಿ ಕಾಣಿಸ್ತಾ ಇರಲಿಲ್ಲಲ್ಲ, ಅದ್ಯಾಕೆ ಅಂತ ಕೇಳಿದರೆ, ಅದು ಕಾಲೇನ ಇಹ ಮಹತಾ ಯೋಗ ನಷ್ಟ. ಮಹತಾ ಕಾಲೇನ, ಮಧ್ಯದಲ್ಲಿ ಸಾವಿರ 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 ವರ್ಷಗಳ ಮಧ್ಯದಲ್ಲಿ ವಿಚ್ಛೇದ ಬಂದುಬಿಡ್ತು. ಆ ವಿಚ್ಛೇದ ಬಂದು ಎಲ್ಲೋ ನಷ್ಟವಾಗಿ ಹೋಯಿತು. ಕಾಲ ಪ್ರವಾಹದಲ್ಲಿ ಅದು ಎಲ್ಲೂ ಕೂಡ ಕಾಣಿಸ್ತಲೇ ಇರಲಿಲ್ಲ ಅಲ್ವಾ. ಯೋಗೋ ನಷ್ಟ ಪರಂತಪ. ಕೃಷ್ಣ ಅರ್ಜುನನಿಗೆ ಪರಂತಪ ಅಂತ ಸಂಬೋಧನೆಯನ್ನು ಮಾಡಿ ತಾನು ಹೇಳ್ತಾ ಇದ್ದಾನೆ. ಏನು ಪರಂತಪ ಅಂದರೆ, ಏನು ಯಾರು ಶತ್ರುಗಳು ಅಂತ ಇದ್ದಾರೆ ಅವರಿಗೆ ತಾಪವನ್ನು ಪೀಡೆಯನ್ನು ಉಂಟು ಮಾಡ್ತಕ್ಕಂಥವನು ಎಂಬುದಾಗಿ ಅರ್ಥ. ಶತ್ರುಗಳಿಗೆ ಪೀಡೆಯನ್ನು ಉಂಟು ಮಾಡೋದು ಕ್ಷತ್ರಿಯನ ಧರ್ಮ. ಅದು ಕ್ಷತ್ರಿಯನಾದವನ ಧರ್ಮ, ಅವನ ಹಾಗೆ ಇರಬೇಕು. ಓಹೋ ಅರ್ಜುನ, ನೀನು ಕ್ಷತ್ರಿಯನಾಗಿ ಆ ಕ್ಷತ್ರಿಯ ಧರ್ಮವನ್ನು ಹೇಗೆ ಪಾಲನೆ ಮಾಡ್ತಾ ಇದೆಯಾ? ಪರನಿಗೆ ಶತ್ರುವಿಗೆ ತಾಪವನ್ನು ಉಂಟು ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಈ ಕರ್ಮಾನುಷ್ಠಾನವೂ ಕೂಡ ನಿನ್ನ ಧರ್ಮ. ಆದ್ದರಿಂದ ನೀನು ಕರ್ಮಾನುಷ್ಠಾನ ಮಾಡಲೇಬೇಕು ಅಂತ ಅರ್ಜುನನಿಗೆ ಬಲಾತ್ಕಾರವಾಗಿ ಅದನ್ನು ಹೇಳಬೇಕಾಗಿದೆ. ಆದ್ದರಿಂದ ಪರಂತಪ ಅಂತ ಸಂಬೋಧನೆಯನ್ನು ಮಾಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸಯೇವ ಅಯಂ ಯೋಗ, ಸಯೇವ ಅಯಂ ಯೋಗ ಪ್ರೋಕ್ತ, ಅದೇ ಯೋಗ ನಾನು ನಿನ್ನನ್ನು ಕುರಿತು ಇವತ್ತು ಹೇಳ್ತಾ ಇದ್ದೇನೆ. ಅಲ್ಲಪ್ಪ, ದೊಡ್ಡ ದೊಡ್ಡ ಮನುಷ್ಯರುಗಳಿಗೆಲ್ಲ ಹೇಳಿದೆಯಾ? ಸೂರ್ಯನಿಗೆ ಹೇಳಿದಿ, ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುವಿಗೆ ಹೇಳಿದ, ನೀನು ನನ್ನನ್ನು ಕುರಿತು ಇಷ್ಟು ದೊಡ್ಡ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಯೋಗ ತತ್ವಜ್ಞಾನ ಅದನ್ನು ನನಗೆ ಹೇಳಲಿಕ್ಕೇನು ಕಾರಣ? ಬೇರೆ ಎಲ್ಲರಿಗೂ ಉಪದೇಶ ಕೊಡು, ನನಗೆ ಯಾಕೆ ಹೇಳ್ತಾ ಇದ್ದೀಯಾ? ಭಕ್ತೋ ಸೀಮೇ ಸಖಾ ಚೇತಿ. ಹೌದು ಅರ್ಜುನ, ಇದು ರಹಸ್ಯಂ. ಇದು ಎಲ್ಲರಿಗೂ ಕೂಡ ಎಲ್ಲೋ ಸಿಟಿ ಮಾರ್ಕೆಟಲ್ಲಿ ಕುಳಿತುಕೊಂಡು ಬಹಿರಂಗವಾಗಿ ಎಲ್ಲರಿಗೂ ಕೂಡ ಇದನ್ನು ಹೇಳ್ತಕ್ಕಂತಹ ವಸ್ತು ಅಲ್ಲ ಇದು. ಯಾವ ರೀತಿಯಾಗಿ ವಜ್ರ ವೈಢೂರ್ಯ ಅದನ್ನೆಲ್ಲ ಮನೆ ಒಳಗಡೆಗಿರ್ತಕ್ಕಂಥ ಯಾವುದೋ ಒಂದು ತಿಜೋರಿನಲ್ಲಿ ಇಡ್ತಾರೆ, ಅದನ್ನೆಲ್ಲರಿಗೂ ಕಾಣಿಸೋ ಹಾಗೆ ಬಹಿರಂಗವಾಗಿ ಹೊರಗಡೆ ಟೇಬಲ್ ಮೇಲೆ ಕುರ್ಚಿ ಮೇಲೆ ಅದನ್ನು ಇಡೋದಿಲ್ಲ. ಹಾಗೆ ಇದೊಂದು ಅಮೂಲ್ಯವಾಗಿರ್ತಕ್ಕಂಥದ್ದು ಈ ಯೋಗ.
ಈ ತತ್ವಜ್ಞಾನ ಇದೆರಡೂ ಕೂಡ ಬಹಳ ಬೆಲೆಬಾಳತಕ್ಕಂತದ್ದು ಅದರಿಂದಾಗಿ ರಹಸ್ಯಂ ಎಲ್ಲರಿಗೂ ಕೂಡ ಇದನ್ನ ಹೇಳಬಾರದು ಅಲ್ಲ ಹೌದು ಎಲ್ಲರಿಗೂ ಹೇಳಬಾರದು ಹೇಳಬಾರದು ಅಂತ ಹೇಳಿಬಿಟ್ಟು ನನಗೆ ಯಾಕೆ ಹೇಳ್ತಾ ಇದೀಯಾ ಅಯ್ಯೋ ಭಕ್ತೋಸಿ ನನ್ನ ಭಕ್ತನಾಗಿದ್ದೀಯಪ್ಪ ನೀನು ಆದ್ರಿಂದಾಗಿ ನಿನಗೆ ಹೇಳ್ತಾ ಇದ್ದೇನೆ ಭಕ್ತ ಮಾತ್ರ ಅಲ್ಲ ಸಖಾಚ ಇದು ಯಾರು ಮಿತ್ರರಿರ್ತಾರೆ ಮಿತ್ರರತ್ರ ಎಲ್ಲವೂ ಬಹಿರಂಗ ಯಾವುದನ್ನೂ ಕೂಡ ತಾನು ಒಳಗಡೆಗೆ ಗೋಪ್ಯವಾಗಿ ಗುಪ್ತವಾಗಿ ಯಾವುದನ್ನೂ ಕೂಡ ಇಟ್ಕೊಳ್ಳೋದಿಲ್ಲ ಸ್ನೇಹಿತನತ್ರ ಯಾವತ್ತೂ ಕೂಡ ಪಾರದರ್ಶಕ ವ್ಯವಹಾರ ಹಾಗೆ ನೀನು ಕೂಡ ಸಖ ನೀನು ನನಗೆ ಸ್ನೇಹಿತನಾಗಿದ್ದೀಯಾ ನೀನು ನನಗೆ ಮಿತ್ರನಾಗಿದ್ದೀಯಾ ಆದ್ರಿಂದಾಗಿ ನಾನು ನಿನಗೆ ಈ ಒಂದು ಯೋಗದ ಬಗ್ಗೆ ಕರ್ಮಾನುಷ್ಠಾನದ ಬಗ್ಗೆ ತತ್ವಜ್ಞಾನದ ಬಗ್ಗೆ ನಾನು ನಿನಗೆ ಉಪದೇಶವನ್ನ ನಾನು ನಿನಗೆ ನೀಡತಾ ಇದ್ದೇನೆ ಯೋಗಃ ಪ್ರೋಕ್ತಃ ಪುರಾತನಃ ಇದು ಅತ್ಯಂತ ಪ್ರಾಚೀನವಾಗಿರತಕ್ಕಂತದ್ದು ಮಧ್ಯದಲ್ಲಿ ಎಲ್ಲೋ ವಿಚ್ಛೇದ ಬಂದ ಹೋಯಿತು ಅಂತ ಕೂಡ ಇದನ್ನು ಮಾಡಬೇಕಾಗಿಲ್ಲ ಮಾಡಬಾರದು ಅಂತ ಅಂದುಕೊಳ್ಳಬೇಡ ಜನಕ ಅವರೆಲ್ಲರೂ ಕೂಡ ಮಾಡುತ್ತಾ ಬಂದಿದ್ದಾರೆ ಕರ್ಮನೈವ ಹಿ ಸಂಸಿದ್ಧಿಂ ಆಸ್ತಿತ ಜನಕಾದಯಃ ಅಂತ ಹಿಂದಾಗಲೇ ಹೇಳಾಗಿದೆ ಅಂತಹ ನಿಷ್ಕಾಮ ಕರ್ಮ ಅದರ ಬಗ್ಗೆ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೇನೆ ಅಲ್ಲ ಕೃಷ್ಣ ಇಲ್ಲಿ ಇವಾಗ ಉಪದೇಶ ಕೊಡ್ತಾ ಇದ್ದೀನಿ ಅಂತ ಹೇಳ್ದಿಯಲ್ಲ ನೀನು ಹಿಂದೆ ಹೇಳಿದಿ ನಾನೇ ಈ ಸೂರ್ಯನಿಗೆ ಉಪದೇಶವನ್ನ ಕೊಟ್ಟೆ ಅಂತ ಹೇಳಿದೆ ಅದನ್ನೇ ಇವಾಗ ನಿನಗೆ ಉಪದೇಶ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದೀಯ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಂ ತ್ವಮಾದು ಪ್ರೋಕ್ತವಾನಿತಿ ನಮ್ಮ ಪರಂಪರೆ ನೋಡ್ರಿ ಹೇಗಿದೆ ಗುರು ಶಿಷ್ಯರ ಪರಂಪರೆ ಅದು ಉಪನಿಷತ್ತಲ್ಲಿ ಭಾಗವತದಲ್ಲಿ ಆ ಗುರು ಶಿಷ್ಯರ ಸಂವಾದ ಅದಕ್ಕೆ ತುಂಬಾ ದೊಡ್ಡ ಸ್ಥಾನಮಾನ ಶಿಷ್ಯ ಪ್ರಶ್ನೆಯನ್ನು ಮಾಡಬೇಕು ಗುರುಗಳು ಉತ್ತರವನ್ನು ಕೊಡಬೇಕು ಅದು ಬೆಂಕಿ ಪಟ್ಟಣ ಬೆಂಕಿ ಕಡ್ಡಿ ಇದ್ದಂತೆ ಅವೆರಡಕ್ಕೆ ಘರ್ಷಣೆ ಆದರೆ ಬೆಂಕಿ ಹುಟ್ಟುತ್ತೆ ಹಾಗೆ ಗುರು ಶಿಷ್ಯರ ಮಧ್ಯೆ ಘರ್ಷಣೆ ಘರ್ಷಣೆ ಅಂತಂದ್ರೆ ಕಲಹ ಭಿನ್ನಾಭಿಪ್ರಾಯ ಗಲಾಟೆ ಅಂತ ಅರ್ಥ ಅಲ್ಲ ಅಲ್ಲಿ ಘರ್ಷಣೆ ಅಂತ ಹೇಳಿದ್ರೆ ತುಂಬಾ ತೀಕ್ಷ್ಣವಾಗಿರತಕ್ಕಂತಹ ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಶಿಷ್ಯ ತಾನು ಮಾಡಬೇಕು ಅದಕ್ಕನುಗುಣವಾಗಿ ಗುರುಗಳು ಉತ್ತರ ಕೊಡಬೇಕು ಹೀಗೆ ಪ್ರಶ್ನೆ ಉತ್ತರ ಮತ್ತೆ ಅದರ ಮೇಲೆ ಪ್ರಶ್ನೆ ಮತ್ತೆ ಅದರ ಮೇಲೆ ಉತ್ತರ ಮತ್ತೆ ಪ್ರಶ್ನೆ ಮತ್ತೆ ಉತ್ತರ ಹೀಗೆ ಗುರು ಶಿಷ್ಯರ ಮಧ್ಯೆ ತತ್ವಜ್ಞಾನಕ್ಕೋಸ್ಕರವಾಗಿ ನಡೆಯತಕ್ಕಂತಹ ಸಂಘರ್ಷ ಇದೊಂದು ಅಲ್ವಾ ಈ ಒಂದು ಸಂಘರ್ಷ ಇದು ಇದು ನಮ್ಮಲ್ಲಿ ಪರಂಪರಾ ಪ್ರಾಪ್ತವಾದದ್ದು ಅಲ್ವಾ ಉಪನಿಷತ್ತುಗಳಲ್ಲಿ ಅನೇಕ ಋಷಿಗಳ ಸಂವಾದಗಳು ಬರುತ್ತೆ ತಲವಕಾರ ಉಪನಿಷತ್ತಿದೆ ಆ ಉಪನಿಷತ್ತಿನಲ್ಲಿ ಪ್ರಶ್ನೆ ಮಾಡೋದು ರುದ್ರದೇವರು ಚತುರ್ಮುಖ ಬ್ರಹ್ಮದೇವರು ಉತ್ತರವನ್ನು ಕೊಡತಕ್ಕಂತದ್ದು ಅದು ಕೂಡ ಗುರು ಶಿಷ್ಯರ ಸಂವಾದ ಹೀಗೆ ವೇದ ಉಪನಿಷತ್ತು ಪುರಾಣಗಳಲ್ಲಿ ಇಂತಹ ಬೇಕಾದಷ್ಟು ಸಂವಾದಗಳನ್ನು ನಾವು ಕಾಣ್ತೀವಿ ಹಾಗೆ ಅರ್ಜುನನು ಕೂಡ ಪ್ರಶ್ನೆ ಮಾಡುತ್ತಾ ಇದ್ದಾನೆ ಅಲ್ಲ ಪ್ರೋಕ್ತವಾನಿತಿ ಅಹಂ ಆದು ನಾನು ಸೃಷ್ಟಿಯ ಪ್ರಾರಂಭದಲ್ಲೇ ಇದನ್ನು ಸೂರ್ಯನಿಗೆ ಉಪದೇಶ ಕೊಟ್ಟೆ ಅಂತ ನೀನು ಹೇಳ್ತಾ ಇದೀಯಾ ಅಲ್ವಾ ಅಲ್ಲಪ್ಪ ಇವ ನನ್ನ ಎದುರಿಗೆ ನೀನಿದೆಯಾ ಅವತ್ತು ನೀನು ಉಪದೇಶ ಕೊಟ್ಟೆ ಅಂತ ಹೇಳ್ತೀಯ ಅದು ಹೇಗೆ ಸಾಧ್ಯ ಇದು ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಅವತ್ತಿರೋ ಸೂರ್ಯನೇ ಇವತ್ತಿದ್ದಾನ ನೀನು ಅವ ನೀ ಇವತ್ತಿರೋನೇ ನೀನು ಅವತ್ತಲ್ಲಿದ್ಯಾ ಇದೇನಿದು ನನಗೇನು ಅರ್ಥ ಆಗ್ತಾ ಇಲ್ಲಲ್ಲ ಇದೇಗೆ ಸಾಧ್ಯ ಇದು ಅಂತ ಪ್ರಶ್ನೆ ಬರುತ್ತೆ ಕಥಮೇತದ್ವಿಜಾನೀಯ ನೀನೇನೆ ಸೂರ್ಯನಿಗೆ ಉಪದೇಶವನ್ನು ಕೊಟ್ಟಿದ್ಯಾ ಇದೆಲ್ಲ ನಾನು ಹೇಗೆ ತಿಳ್ಕೊಳ್ಳೋದು ಅಲ್ಲಿ ನೋಡ್ರಿ ಅರ್ಜುನನ ಪ್ರಯೋಗ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಎಂಬುದಾಗಿ ಅಲ್ವಾ ಹೀಗೆ ಜೀವ ಪರಮಾತ್ಮರ ಭೇದ ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗ್ತಾ ಇದೆ ಯಾಕೆ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಅಂತ ಹೇಳಿ ಆ ಜೀವೇಶ್ವರರ ಭೇದವನ್ನು ಸ್ಪಷ್ಟವಾಗಿ ಅರ್ಜುನ ವಾಕ್ಯದಲ್ಲಿ ನಾವು ಕಾಣಬಹುದು ಇದು ಹೀಗೆ
ತುಮಾದು ಪ್ರೋಕ್ತವಾನಿತಿ ಕಥಂ ವಿಜಾನೀಯಾಂ. ನೀನೇ ಅವತ್ತು ಸೃಷ್ಟಿಯ ಪ್ರಾರಂಭದಲ್ಲಿ ಸೂರ್ಯನಿಗೆ ಉಪದೇಶ ಕೊಟ್ಟೆ ಅಂತ ಹೇಳ್ಕೊಳ್ತಾ ಇದೆಯಲ್ಲ, ಅದಕ್ಕೇನಪ್ಪ ಒಂದು ಏನಾದ್ರು ಒಂದು ಸಾಕ್ಷಿ ಬೇಕಲ್ಲ, ಏನಾದ್ರು ಒಂದು ಆಧಾರ ಬೇಕಲ್ಲ, ನೀನೇ ಉಪದೇಶ ಕೊಟ್ಟಿದ್ದು ಅನ್ನೋ ವಿಷಯದಲ್ಲಿ ನನಗೊಂದು ಪ್ರಮಾಣ ಬೇಕಲ್ಲ ಅಂತ ಆ ಕೃಷ್ಣ ಹೇಳಿರೋದ್ರ ಮೇಲೇನೆ ಮತ್ತೆ ಪ್ರಮಾಣದ ಪ್ರಶ್ನೆಯನ್ನು ಅರ್ಜುನ ತಾನು ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಉತ್ತರವನ್ನು ಕೊಡ್ತಾನೆ, ಅರ್ಜುನ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ಅಯ್ಯೋ, ಈ ಸೃಷ್ಟಿಯಲ್ಲಿ ಲಕ್ಷ 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 ಕೋಟಿ ಕೋಟಿ ವರ್ಷಗಳಲ್ಲಿ ನೀನು ಎಷ್ಟು ಸಲ ಹುಟ್ಟಿದೆಯೋ ಏನೋ, ಆ ಸಂಖ್ಯೆ ಎಲ್ಲಾದರೂ ಗೊತ್ತಾ? ಅದು ಒಂದು ಎರಡು ಮೂರು ಆಗಿದ್ದರೆ ಹೌದಪ್ಪ ಮೂರು ಬಾರಿ ನೀನು ಹುಟ್ಟಿದ್ಯಾ, ಐದು ಬಾರಿ ನಾನು ಹುಟ್ಟಿದ್ದೀನಿ ಅಂತ ಹೇಳಬಹುದಾಗಿತ್ತು. ಬಹೂನಿ ಜನ್ಮಾನಿ ವ್ಯತೀತಾನಿ, ಎಷ್ಟು ಸಾವಿರ ಸಾವಿರ ಬಾರಿ ನೀನು ಹುಟ್ಟಿದೆಯೋ ನಾನೆಷ್ಟು ಸಾವಿರ ಸಾವಿರ ಬಾರಿ ಹುಟ್ಟಿದೆನೋ ಅಲ್ವಾ. ನತ್ತೊಮ್ಮೆತ್ತ ಪರಂತಪ ಅರ್ಜುನ, ಇದೆಲ್ಲ ನೀನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾನು ತಿಳ್ಕೊಂಡಿದ್ದೀನಿ, ಅಹಂ ಸರ್ವಾಣಿ ವೇದ ತಾನಿ, ನೀನೆಷ್ಟು ಜನ್ಮ ತಾಳಿದ್ಯಾ ಅಂಥೇಳಿ ನಾನು ಹೇಳಬಲ್ಲೆ, ನಾನು ಎಷ್ಟು ಬಾರಿ ಅವತಾರ ಮಾಡಿದ್ದೀನಿ ಅಂತ ನನ್ನ ಬಗ್ಗೆ ನನಗೆ ಗೊತ್ತಿದೆ. ಆದರೆ ನತ್ತೊಮ್ಮೆಥ ನಿನ್ನ ಬಗ್ಗೆ ನೀನು ಎಷ್ಟು ಸಲ ಹುಟ್ಟಿದ್ಯಾ ಅಂತಲೂ ನಿನಗೆ ಗೊತ್ತಿಲ್ಲ, ನಾನು ಎಷ್ಟು ಸಲ ಅವತಾರ ಮಾಡಿದೆ ಅದು ನಿನಗೆ ಗೊತ್ತಿಲ್ಲ. ನತ್ತೊಮ್ಮೆಥ ಪರಂತಪ, ನೀನು ಪರಂತಪ ಎಲ್ಲೋ ಶತ್ರುಗಳ ಜೊತೆಗೆ ಹೋರಾಡ್ತಕ್ಕಂಥವನಷ್ಟೇ ನೀನು. ಈ ವಿಧವಾಗಿರ್ತಕ್ಕಂತಹ ಜ್ಞಾನ ಅದು ನನಗೆ ಮಾತ್ರ ಇರತಕ್ಕಂಥದ್ದು, ಅದು ನಿನಗೆ ಇಲ್ಲ. ಅದು ಹೀಗೆ ನಾನು ಅನೇಕ ಬಾರಿ ಅವತಾರವನ್ನು ಮಾಡಿದ್ದೀನಿ, ಆದರೆ ನನ್ನ ಹುಟ್ಟಿಗೂ ನಿನ್ನ ಹುಟ್ಟಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಅಜ, ನನಗೆ ಹುಟ್ಟಿಲ್ಲ ಸಾವಿಲ್ಲ ಏನೂ ಇಲ್ಲ, ಆದರೆ ನಿನಗೆ ಹುಟ್ಟು ಸಾವುಗಳು ಎಲ್ಲವೂ ಕೂಡ ಇದೆ. ನಾನು ಅವ್ಯಯ, ನಾನು ಸಾಯೋದಿದ್ದರೂ ನಾನು ಹುಟ್ಟಬೇಕು, ಯಾರ್ಯಾರು ಸಾಯ್ತಾರೋ ಅವ್ರು ಹುಟ್ಟೋರೆ, ಹುಟ್ಟೋರೆಲ್ಲ ಸಾಯ್ತಾರೆ. ನನಗೆ ಹುಟ್ಟಿಲ್ಲ ಆದ್ದರಿಂದ ಸಾವಿಲ್ಲ, ಸಾವಿಲ್ಲ ಆದ್ದರಿಂದಾಗಿ ನನಗೆ ಹುಟ್ಟು ಕೂಡ ಇಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಅಲ್ವಾ. ಮತ್ತೆ ಬಹೂನಿ ಜನ್ಮಾನಿ ವ್ಯತೀತಾನಿ ಅಂತ ಹಿಂದಿನ ಶ್ಲೋಕದಲ್ಲಿ ನೀನೇ ಹೇಳ್ಕೊಂಡಿಯಲ್ಲ, ಬಹೂನಿ ಮೇ ವ್ಯತೀತಾನಿ, ಮೇ ಅಂತ ಬೇರೆ ಬಾಯ್ಬಿಟ್ಟು ಹೇಳ್ತಾ ಇದೆಯಾ ನನಗೆ ಎಂಬುದಾಗಿ. ಹಂಗಾರೆ ಕೃಷ್ಣ ನೀನು ಎಷ್ಟೋ ಬಾರಿ ಹುಟ್ಟಿದೆಯಾ ಅಲ್ವಾ, ಮತ್ತೆ ಇಲ್ಲಿ ಹೇಳ್ತಾ ಇದೆಯಾ ಅಜಃ ಅವ್ಯಯ ಹುಟ್ಟಿಲ್ಲ ಸಾವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದೆಯಾ? ಇದೇನಿದು ಪರಸ್ಪರ ವಿರುದ್ಧವಾದ ಮಾತುಗಳು? ಕೃಷ್ಣ ಹೇಳ್ತಾನೆ, ಪ್ರಕೃತಿ ಸ್ವಾಮ ಅವಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ನೀನು ಹುಟ್ಟಿರೋದು ನಿಜ, ನಾನು ಹುಟ್ಟಿಲ್ಲ ಅನ್ನೋದು ಸತ್ಯ, ಅದು ಎರಡೂ ಕೂಡ ಸತ್ಯವಾದ ವಿಚಾರಗಳೇನೆ. ನೀನು ಹುಟ್ಟಿದ್ಯಾ? ಹೌದು. ಯಾಕೆ? ನಿನಗೆ ಪ್ರಕೃತಿಯ ಬಂಧನ ಇದೆ, ನೀನು ಕರ್ಮದ ಸಂಕೋಲೆಯಲ್ಲಿ ಸಿಲುಕಿರ್ತಕ್ಕಂಥವನು, ಅದನ್ನು ಆ ಕರ್ಮಕ್ಕನುಗುಣವಾಗಿ ನೀನು ಹುಟ್ಟಲೇಬೇಕು, ನೀನು ಸಾಯಲೇಬೇಕು. ನನಗೆ ಪ್ರಕೃತಿಯ ಬಂಧನ ಇಲ್ಲ, ನಾನು ಕರ್ಮದ ಸಂಕೋಲೆಯಲ್ಲಿ ಸಿಲುಕಿರ್ತಕ್ಕಂಥವನು ನಾನಲ್ಲ, ಆದರೆ ನಾನು ಸಂಭವಾಮಿ, ನಾನು ಹುಟ್ಟೋದಿಲ್ಲ, ನಾನು ಸಂಭವಾಮಿ ಅಂದರೆ ನಾನು ಅವತಾರವನ್ನು ನಾನು ಮಾಡ್ತೀನಿ. ಹೇಗೆ ಮಾಡ್ತೀನಿ ಗೊತ್ತಾ? ಆತ್ಮ ಮಾಯೆಯ, ಆತ್ಮ ಮಾಯೆಯ, ನನ್ನ ಬುದ್ಧಿಪೂರ್ವಕವಾಗಿ ನಾನು ಇವತ್ತು ಮನುಷ್ಯನಾಗಿ ಇಲ್ಲಿ ಉಪನ್ಯಾಸವನ್ನು ನಾನು ಮಾಡ್ತಾ ಇದ್ದೀನಿ. ನನಗೇನು ಮನುಷ್ಯನಾಗಿ ಹುಟ್ಟಬೇಕು ಎಂಬುದಾಗಿ ನನಗೆ ಇಚ್ಛೆ ಇರಬಹುದು, ಆದರೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯನಾಗೇ ಇರ್ತೀನಿ ಅಂತ್ಕೊಳ್ಬೇಡ್ರಿ, ಏನೋ ಸಿಂಹನೋ ಕತ್ತೆನೋ ನಾಯಿನೋ ಏನಾಗಬೇಕಾದರೂ ಹುಟ್ಟಬಹುದು. ಜ್ಞಾನ ಇರೋನೇ ಆಗಿ ಹುಟ್ಟಬೇಕು ಅಂತ ಮುಂದಿನ ಜನ್ಮದಲ್ಲಿ ಇಲ್ಲ. ಯಾಕೆ? ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ಎಲ್ಲವೂ ಕೂಡ ನಡೆಯತಕ್ಕಂಥದ್ದು. ಯಾವುದು ನಮ್ಮ ಉತ್ಪತ್ತಿ ಇದೆಯಲ್ಲ, ನಾವು ಹುಟ್ಟುವಿಕೆ ಅಂತನ್ನೋದು, ಅದು ನಮ್ಮ ಬುದ್ಧಿಪೂರ್ವಕವಾದದ್ದಲ್ಲ ಅದು. ಆದರೂ ಕೃಷ್ಣ ಹೇಳ್ತಾನೆ, ಆತ್ಮ ಮಾಯೆಯ ಸಂಭವಾಮಿ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಅವತಾರ ಮಾಡ್ತೀನಿ, ಅದು ನನ್ನ ಮಾಯೆ, ನನ್ನ ಇಚ್ಛೆ, ನನ್ನ ಇಚ್ಛೆಗನುಗುಣವಾಗಿ ನಾನು ಅವತಾರವನ್ನು ಮಾಡ್ತೀನಿ. ಅಲ್ಲಿ ಮಾಯಾ ಅನ್ನೋ ಶಬ್ದ ಇದೆ.
ಮಾಯಾ ಅನ್ನೋ ಶಬ್ದ ಸ್ವಲ್ಪ ವಿವಾದವನ್ನು ಉಂಟು ಮಾಡುತ್ತೆ. ಮಾಯಾ ಅಂತ ಹೇಳಿದರೆ ಕಪಟ, ವಂಚನೆ, ಅಜ್ಞಾನ ಹೀಗೆಲ್ಲ ಅರ್ಥವನ್ನು ಹೇಳ್ತಾರೆ. ಆದ್ದರಿಂದ ಕೃಷ್ಣನ ಅವತಾರ ಅದು ಸುಮ್ಮನೆ ಮೇಲ್ನೋಟಕ್ಕೆ ಕಾಣತಕ್ಕಂಥದ್ದಷ್ಟೇ, ಅವನು ಹುಟ್ಟಿಲ್ಲ, ಅವನು ಅವತಾರ ಮಾಡಿಲ್ಲ ಅಂತ ಹೀಗೆಲ್ಲ ಏನೇನೋ ವ್ಯಾಖ್ಯಾನಗಳೆಲ್ಲ ಮಾಡೋದಿಲ್ಲ. ಆದರೆ ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ಪ್ರಕೃತಿರ್ ವಾಸನೇತ್ಯೇವಂ ತವೇಚ್ಛಾ ಅನಂತ ಕಥ್ಯತೆ ಅಂತ ಹೇಳಿ, ಇಚ್ಛಾ ತವ ಇಚ್ಛಾ ಅನಂತ ಕಥ್ಯತೆ, ನಿನ್ನ ಇಚ್ಛೆ ಇದೆಯಲ್ಲ ಆ ಇಚ್ಛೆಯನ್ನೇ ಹಲವಾರು ಶಬ್ದಗಳಿಂದ ಅದನ್ನು ಕರೀತಾರೆ. ಪ್ರಕೃತಿ, ವಾಸನ, ಮಹಾಮಾಯ ಇದೆಲ್ಲ ಶಬ್ದಗಳಿಗೂ ಕೂಡ ಇಚ್ಛಾ ಎಂಬುದಾಗೇನೆ ಅರ್ಥ. ಆದ್ದರಿಂದ ಪ್ರಕೃತದಲ್ಲಿ ಕೃಷ್ಣ ಹೇಳ್ತಾ ಇರೋದು, ನಾನು ನನ್ನ ಇಚ್ಛೆಯಿಂದಲೇ ಅವತಾರವನ್ನು ಮಾಡ್ತೀನಿ, ಆದರೆ ನೀನು ಮಾತ್ರ ನಿನ್ನ ಇಚ್ಛೆಯಿಂದ ಹುಟ್ಟಿರೋದಲ್ಲ, ನಿನ್ನ ಕರ್ಮಕ್ಕನುಗುಣವಾಗಿ ನೀನು ಹುಟ್ಟಿರ್ತಕ್ಕಂಥವನು. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಈ ಪ್ರಕೃತಿ ಎಂಬುದು ನನ್ನ ಅಧೀನವಾದದ್ದು. ನನ್ನ ಅಧೀನವಾಗಿರ್ತಕ್ಕಂತಹ ಪ್ರಕೃತಿಯನ್ನು ನಾನೇ ಆಶ್ರಯಿಸಿ ನಾನು ಹುಡ್ತೀನಿ, ಅವತಾರವನ್ನು ನಾನು ಮಾಡ್ತೀನಿ, ನಾನು ಅವತಾರವನ್ನು ಮಾಡ್ತೀನಿ. ಪ್ರಕೃತಿಂ ಸ್ವಾಮ ಅಧಿಷ್ಠಾಯ, ನನಗೂ ಕೂಡ ಎಲ್ಲ ಮನುಷ್ಯರಂತೆ ಶುಕ್ರಶೋಣಿತ ಸಂಬಂಧಗಳಿಂದ ಹುಟ್ಟು ಅಂತ ಭ್ರಾಂತಿಯನ್ನು ನಾನು ಉಂಟು ಮಾಡ್ತೀನಿ. ಪ್ರಕೃತಿಂ ಸ್ವಾಮ ಅಧಿಷ್ಠಾಯ, ಪ್ರಕೃತಿ ಅಂತ ಹೇಳಿದರೆ ಭ್ರಾಂತಿ ಎಂಬುದಾಗಿ ಅರ್ಥ. ಆ ಭ್ರಾಂತಿಂ ಆಶ್ರಿತ್ಯ ಸಂಭವಾಮಿ, ಎಲ್ಲರಿಗೂ ಕೂಡ ಭ್ರಾಂತಿ. ಓ ಕೃಷ್ಣನೂ ಕೂಡ ವಸುದೇವ ದೇವಕಿಯರ ದಾಂಪತ್ಯದಲ್ಲಿ ಹುಟ್ಟಿದ, ಕೌಸಲ್ಯೇ ದಶರಥ ಅವರ ದಾಂಪತ್ಯದಲ್ಲಿ ರಾಮ ಹುಟ್ಟಿದ ಎಂಬುದಾಗಿ. ನನಗೆ ಯಾರ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ನರಸಿಂಹಾವತಾರದಲ್ಲಿ ಕಂಬದಿಂದ ಬಂದೆ ಅಲ್ವಾ, ಅವತ್ತು ಯಾರಿದ್ದರು, ಯಾರ ಶುಕ್ರಶೋಣಿತಗಳಿಂದ ನಾನು ಹುಟ್ಟಿ ಬಂದೆ, ಅವತ್ತು ತಂದೆ ಯಾರು, ತಾಯಿ ಯಾರು. ಹಾಗೆ ನನ್ನ ಎಲ್ಲ ರೂಪದಲ್ಲೂ ಕೂಡ ಹಾಗೆ ನನಗೆ ಯಾವುದರ ಬಂಧನವೂ ಕೂಡ ಇಲ್ಲ, ಕರ್ಮ ನಿಮಿತ್ತವಾಗಿ ನಾನು ಹುಟ್ಟತಕ್ಕಂಥವನಲ್ಲ ನಾನು. ಹೀಗೆ ಪ್ರಕೃತಿಂ ಸ್ವಾಮ ಅಧಿಷ್ಠಾಯ ಆತ್ಮಮಾಯಯ ಸಂಭವಾಮಿ ಅಂತ ಇದೆ. ಅಲ್ಲಿ ಪ್ರಕೃತಿ ಅಂತ ಹೇಳಿದರೆ ಭ್ರಾಂತಿಗೆ ಕಾರಣವಾದದ್ದು ಎಂಬುದಾಗಿ ಅರ್ಥ. ಮಾಯಾ ಅಂತ ಹೇಳಿದರೆ ಭ್ರಾಂತಿಗೆ ಉಪಾದಾನ ಕಾರಣವಾದದ್ದು ಅಂತ, ಈ ರೀತಿ ವ್ಯತ್ಯಾಸ ಇದೆ ಅಂತ ಪ್ರಮಾಣ ಶ್ಲೋಕವನ್ನು ಕೂಡ ಉದಾಹರಿಸ್ತಾರೆ. ಮಹದಾದೇಶ್ಚ ಯಾ ಮಾತಾ ಶ್ರೀರ್ಭೂಮಿರಿತಿ ಕಲ್ಪಿತ ವಿಮೋಹಿಕಾ ಚ ದುರ್ಗಾಖ್ಯ ತಾಭಿಹಿ ವಿಷ್ಣು ಅಜೋಪಿಹಿ ಜಾತವತ್ ಪ್ರಥತೇಹಿ ಆತ್ಮಚಿತ್ಬಲಾತ್ ಮೂಢಚೇತಸಾಂ. ಮೂಢರುಗಳಿಗೆ, ಮೂರ್ಖರುಗಳಿಗೆ ಆ ಪರಮಾತ್ಮನೂ ಕೂಡ ತಾನೂ ಕೂಡ ಈ ಒಂದು ಶುಕ್ರಶೋಣಿತಗಳ ಸಂಬಂಧದಿಂದ ಹುಟ್ಟಿದ ಅನ್ನೋ ಭ್ರಾಂತಿ ಆ ಮೂರ್ಖರುಗಳಿಗೆ ಪರಮಾತ್ಮ ತಾನೇ ಉಂಟು ಮಾಡ್ತಾನಂತೆ. ಅಜೋಪಿ ಜಾತವತ್ ಪ್ರಥತೆ, ಅವನಿಗೆ ಹುಟ್ಟಿಲ್ಲ, ಹುಟ್ಟಿಲ್ಲದೇ ಇದ್ದರೂ ಕೂಡ ಜಾತವತ್ತು ಹುಟ್ಟು ಇರುವವರಂತೆ ಪರಮಾತ್ಮ ಹಾಗೆಲ್ಲ ತಾನೇ ತೋರಿಸಿಕೊಳ್ತಾನೆ ಪರಮಾತ್ಮ ತಾನು ಅಂತ ಕೃಷ್ಣ ಪರಮಾತ್ಮ, ನಾನು ಅನಾದಿನಿತ್ಯನಾದವನು, ನಾನು ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ನಾನಿರ್ತಕ್ಕಂಥವನು ನಾನು. ಆದ್ದರಿಂದಾಗಿ ಇವತ್ತು ಕೃಷ್ಣನಾಗಿ ನಿನಗೆ ಅದೇ ತತ್ವಜ್ಞಾನ, ಅದೇ ಕರ್ಮಯೋಗದ ಉಪದೇಶವನ್ನು ನೀಡ್ತಾ ಇದ್ದೇನೆ, ಅವತ್ತೇ ನಾನು ಕೂಡ ಆ ವಿವಸ್ವಾನ್ ಸೂರ್ಯನಿಗೆ ಅದೇ ತತ್ವಜ್ಞಾನ ಕರ್ಮಯೋಗದ ಬಗ್ಗೆ ನಾನು ಉಪದೇಶವನ್ನು ಕೊಟ್ಟಿದ್ದೆ ನಾನು ಅಂತ. ಅಲ್ಲ, ನೀನು ಅವತಾರ ಮಾಡಲಿಕ್ಕೆ ಕಾರಣ ಏನು, ನಿಂಗೇನು ಕರ್ಮದ ಸಂಬಂಧ ಇಲ್ಲಲ್ಲ, ನಾನಾದರೂ ಕರ್ಮ ನಿಮಿತ್ತವಾಗಿ ಏನೋ ಕತ್ತೆನೋ ನಾಯಿನೋ ಸೊಳ್ಳೆಯೋ ಮನುಷ್ಯನಾಗಿ ಹುಟ್ಟಬೇಕು, ನಿನಗೆ ಕರ್ಮದ ಬಂಧನ ಇಲ್ಲ ಅಂತಾದ ಮೇಲೆ ನೀನು ಯಾಕೆ ಹುಡ್ತೀಯ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ನನ್ನ ಹುಟ್ಟಿಗೆ, ನನ್ನ ಅವತಾರಕ್ಕೆ ನನಗೇನು ಕೂಡ ಪ್ರಯೋಜನ ಇಲ್ಲ, ನಾನು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳಿಗೆ ಯಾವುದಕ್ಕೂ ಕೂಡ ನನಗೆ ಪ್ರಯೋಜನ ಇಲ್ಲ.
ಯಾಕಿಲ್ಲ? ಯಾರು ಅಪೂರ್ಣನಾಗಿರ್ತಾನೆ ಅವನಿಗೆ ಒಂದು ಪ್ರಯೋಜನ. ಒಂದು ತಿಂಗಳು 30 ದಿವಸ ಆಫೀಸ್ ಗೆ ಹೋಗಿ ದುಡಿಬೇಕು, ಕಾಲೇಜ್ ಗೆ ಹೋಗಿ ಪಾಠ ಮಾಡಬೇಕು. ಯಾಕೆ? ನನಗೆ ದುಡ್ಡು ಬೇಕು, ನಾನು ಅಪರಿಪೂರ್ಣ. ಜೀವನದಲ್ಲಿ ಹೆಂಡತಿ ಮಕ್ಕಳು ಮನೆ ಸಂಸಾರ ಅದಕ್ಕೋಸ್ಕರ ಜೀವನ ನಿರ್ವಹಣೆಗೋಸ್ಕರವಾಗಿ ದುಡ್ಡು ಬೇಕು. ಅದಕ್ಕೆ 30 ದಿವಸ ಹೋಗಿ ಆಫೀಸ್ ಗೆ ಹೋಗಿ ಕೆಲಸ ಮಾಡಬೇಕು, ಆಮೇಲೆ ಸಂಬಳ. ನನಗೆ ನೋಡು ಅರ್ಜುನ, ನಾನು ಅಪರಿಪೂರ್ಣನಾಗಿದ್ದೆ, ಆದರೆ ನನಗೂ ಕೂಡ ಹಾಗೇನಾದರೂ ಒಂದು ಪ್ರಯೋಜನ ಎಂಬುದಾಗಿ. ನನಗೇನೂ ಪ್ರಯೋಜನ ಇಲ್ಲ ನೋಡು. ಯಾಕೆ ಅಂದ್ರೆ ನಾನು ಪರಿಪೂರ್ಣನಾದವನು ಜೀವನದಲ್ಲಿ, ಅದರಿಂದ ನನಗೇನು ಬೇಕು? ನನಗೆ ಯಾವುದರ ಕೊರತೆನೂ ಕೂಡ ಇಲ್ಲ. ಏನೋ ಒಂದು ನೀಗಿಸಬೇಕಾಗಿದೆ ಬೇಕು, ನನಗಿಲ್ಲ. ಅಪ್ತಕಾಮಸ್ಯ ಕಾಸ್ತ್ರೋಹ ಅಂತ ಉಪನಿಷತ್ ಹೇಳ್ತಾ ಇದೆಯಲ್ಲ, ಹಾಗೆ ನಾನು ಅವತಾರ ಮಾಡ್ತಿನಲ್ಲ ಅದರಿಂದ ನನಗೆ ಪ್ರಯೋಜನ ಇಲ್ಲ. ಆದರೂ ಕೂಡ ಯಾಕೆ ಅವತಾರ ಮಾಡ್ತೀನಿ ಅಂತ ಹೇಳಿದರೆ, ಧರ್ಮ ಅದರ ಸ್ಥಾಪನೆ ಆಗಬೇಕು. ಯಾವಾಗ ಧರ್ಮದ ಗ್ಲಾನಿ ಧರ್ಮ ಪರಿಪೂರ್ಣವಾಗಿ ನಾಶವಾಗಿ ಬಿಡುತ್ತೆ, ಆವಾಗ ಧರ್ಮದ ಅಭಿವೃದ್ಧಿಗೋಸ್ಕರವಾಗಿ ಆ ಧರ್ಮದ ಜಾಗೃತಿಗೋಸ್ಕರವಾಗಿ ನಾನು ಅವತಾರ ಮಾಡ್ತೀನಿ. ಇದು ಪರಪ್ರಯೋಜನ. ಸ್ವಪ್ರಯೋಜನ ಇಲ್ಲ, ಪರಪ್ರಯೋಜನ ಎಂಬುದು ಇದೆ. ಆ ಭಗವಂತನ ದೊಡ್ಡ ಕಾರುಣ್ಯ ದಯೆ. ಯಾಕೆ ಧರ್ಮದ ಸ್ಥಾಪನೆ ಮಾಡಬೇಕು? ಅದನ್ನು ಮಾಡಬೇಕಾಗಿಲ್ಲ ಅಂತ ಸುಮ್ಮನೆ ಪರಮಾತ್ಮ ಕುಳಿತುಕೊಳ್ಳಬಹುದಲ್ವಾ? ಆದರೂ ಕೂಡ ಬಂದು ಧರ್ಮದ ಸ್ಥಾಪನೆಯನ್ನು ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ ಸಜ್ಜನರ ಮೇಲೆ ಅವನಿಗಿರ್ತಕ್ಕಂತಹ ಕಾರುಣ್ಯ ದಯೆ. ಹೀಗೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆ ಧರ್ಮದ ರಕ್ಷಣೆ ಆಗಬೇಕು, ತನ್ಮೂಲಕವಾಗಿ ಸಜ್ಜನರ ಸಂರಕ್ಷಣೆ ಆಗಬೇಕು. ದುರ್ಜನರಿಗೆ ಶಿಕ್ಷೆ ಆಗಲೇಬೇಕು. ದುರ್ಜನರಿಗೆ ಶಿಕ್ಷೆ ಆಗದೇ ಇದ್ದರೆ ಅವರಿನ್ನೂ ಕೂಡ ದರ್ಪ ಅಹಂಕಾರದಿಂದ ಮೆರೀತಾರೆ. ಯಾವ ರೀತಿಯಾಗಿ ದೇಹಕ್ಕೆ ಅಂಟಿರ್ತಕ್ಕಂತಹ ರೋಗ, ಆ ರೋಗ ಪರಿಹಾರ ಆಗಬೇಕಲ್ವ? ಆವಾಗ ಮಾತ್ರ ತಲೆನೋವಿಲ್ಲ, ಕಾಲು ನೋವಿಲ್ಲ, ಕೈ ನೋವಿಲ್ಲ ಅಂತ ಸುಖವಾಗಿರಬಹುದು. ಹಾಗೆ ರೋಗದಂತೆ ಕಾಡ್ತಕ್ಕಂತಹ ದುರ್ಜನರಿಗೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೋಸ್ಕರವಾಗಿಯೇ ನಾನು ಅವತಾರವನ್ನು ನಾನು ಮಾಡ್ತೀನಿ. ನನಗೆ ಇದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಅಂತ ಕೃಷ್ಣ ಪರಮಾತ್ಮ. ಸ್ವಪ್ರಯೋಜನ ಇಲ್ಲದೇ ಇದ್ದರೂ ಕೂಡ ಪರಪ್ರಯೋಜನ ಇದೆ ಅಂತ ಹೇಳಿ ಆ ಭಗವಂತನ ಕಾರುಣ್ಯ, ಆ ದಯೆ ಎಷ್ಟು ಎಂಬುದನ್ನು ಹೀಗೆಲ್ಲ ಪರೋಕ್ಷವಾಗಿ ಪರಮಾತ್ಮ ತಾನು ತಿಳಿಸಿಕೊಡ್ತಾ ಇದ್ದಾನೆ. ವೀತರಾಗ ಭಯಕ್ರೋಧಾ ಮನ್ಮಯಾಹ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತಾ. ಕರ್ಮದ ಬಗ್ಗೆ ಶ್ರದ್ಧೆ ಉಂಟು ಮಾಡಬೇಕು, ಜ್ಞಾನದ ಬಗ್ಗೆ ಕಾಳಜಿ ಹುಟ್ಟಬೇಕು. ಅದಕ್ಕೋಸ್ಕರವಾಗಿಯೇ ಕೃಷ್ಣ ಈ ಮಾತುಗಳನ್ನು ತಾನು ಹೇಳ್ತಾ ಇದ್ದಾನೆ. ನಾನು ಏನು ಕರ್ಮಯೋಗದ ಬಗ್ಗೆ ಹೇಳ್ತೀನಿ, ತತ್ವಜ್ಞಾನದ ಬಗ್ಗೆ ಹೇಳ್ತೀನಿ, ಇದನ್ನೆಲ್ಲ ಜೀವನದಲ್ಲಿ ಬಹಳಷ್ಟು ಜನ ರೂಢಿಸಿಕೊಂಡಿರ್ತಾರೆ. ಜೀವನದಲ್ಲಿ ರೂಢಿಸಿಕೊಂಡು ಅವರು ಎಲ್ಲರೂ ಕೂಡ ಮದ್ಭಾವಮಾಗತಾಹ. ಅವರೆಲ್ಲರೂ ಕೂಡ ನನ್ನ ಧರ್ಮಗಳು, ನನ್ನ ಸಾಮ್ಯ, ನನ್ನ ಸಾದೃಶ್ಯ, ಮೋಕ್ಷದಲ್ಲಿ ಒಳ್ಳೆಯ ಜ್ಞಾನ ಆನಂದ ಸ್ವರೂಪ ಅದೇ ಪರಮಾತ್ಮನ ಸಾದೃಶ್ಯ, ಅದೇ ಮದ್ಭಾವ ಸಾಯುಜ್ಯ ರೂಪವಾದ ಮೋಕ್ಷ, ಆ ಮೋಕ್ಷವನ್ನು ಹೊಂದುತ್ತಾರೆ. ಹೀಗೆ ಪ್ರಯೋಜನ ಇದೆ. ನಾನೇನು ತತ್ವಜ್ಞಾನದ ಬಗ್ಗೆ ಹೇಳ್ತಾ ಇದ್ದೀನಿ, ಕರ್ಮದ ಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ, ಇದೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಇಟ್ಕೊಳ್ಬೇಡ. ಬಹಳಷ್ಟು ಪ್ರಯೋಜನ ಇದೆ. ಮೋಕ್ಷಕ್ಕಿಂತ ದೊಡ್ಡ ಪ್ರಯೋಜನ ಯಾವುದಿದೆಯಪ್ಪ? ಅಂಥ ಒಂದು ದೊಡ್ಡ ಪ್ರಯೋಜನ ಈ ತತ್ವಜ್ಞಾನದಿಂದ ದೊರೆಯುತ್ತೆ. ವೀತರಾಗ ಭಯಕ್ರೋಧಾಹ, ವೀತರಾಗ ಭಯಕ್ರೋಧಾಹ. ಮನುಷ್ಯನನ್ನು ದೊಡ್ಡದಾಗಿ ಕಾಣತಕ್ಕಂಥದ್ದು ರಾಗ ದ್ವೇಷ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವನು ಏನೇನು ಕ್ರಿಯೆಗಳನ್ನು ಮಾಡ್ತಾನೆ, ಎಲ್ಲ ಕ್ರಿಯೆಯ ಹಿಂದುಗಡೆಗಿರ್ತಕ್ಕಂಥದ್ದು ಒಂದ ರಾಗ, ಒಂದ ದ್ವೇಷ. ಕೆಟ್ಟ ಕೆಲಸ ಮಾಡಿದರೆ ದ್ವೇಷ, ಒಳ್ಳೆ ಕೆಲಸ ಮಾಡಿದರೆ ಅಲ್ಲೂ ಕೂಡ ಏನೋ ದುಡ್ಡು ಗಿಡ್ಡು ಅದು ಇದು ಆಸೆ ಆಕಾಂಕ್ಷೆಗಳು ರಾಗ. ಯಾರು ಇದನ್ನೆಲ್ಲ ಗೆದ್ದಿರ್ತಾರೆ? ವೀತರಾಗ ಭಯಕ್ರೋಧಾಹ ಮನ್ಮಯಾಹ ಮಾಮ್ ಉಪಾಶ್ರಿತಾಹ. ಅಲ್ಲಿ ಮನ್ಮಯಾಹ ಎಂಬುದಾಗಿ
ಕೃಷ್ಣ ಬಳಸಿರ್ತಕ್ಕಂತಹ ಶಬ್ದ ಮನ್ಮಯಾಹ ಎಂಬುದಾಗಿ, ಅವರು ನಾನೇ ಆಗಿಬಿಡುತ್ತಾರೆ ಎಂಬುದಾಗಿ. ಎಲ್ಲಾದರೂ ಸಾಧ್ಯನಾ? ಮನ್ಮಯ ಕೃಷ್ಣ ಪರಮಾತ್ಮನೇ, ಜೀವನೇ ಪರಮಾತ್ಮನಾಗೋದು ಅದು ಎಂದಿಗೂ ಸಾಧ್ಯ ಇಲ್ಲ. ಏ ಯಥಾ ಮಾಂ ಪ್ರಪದ್ಯಂತೆ ಅಂತ ಮುಂದೆ ಅವನೇ ಹೇಳ್ತಾ ಇದ್ದಾನೆ, ನನ್ನನ್ನು ಹೊಂದುತ್ತಾರೆ ಎಂಬುದಾಗಿ. ಅಲ್ಲಿ ನಾನೇ ಆಗಿಬಿಡುತ್ತಾರೆ ಅಂತ ಅಲ್ಲಿ ಹೇಳೋದಿಲ್ಲ. ಮುಂದೆ ಶ್ಲೋಕದಲ್ಲಿ ಹೇಳ್ತಾನೆ, ಏ ಯಥಾ ಮಾಂ ಪ್ರಪದ್ಯಂತೆ ಮಮ ವರ್ತಮಾನುವರ್ತಂತೆ ಎಂಬುದಾಗೆಲ್ಲ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ನೋಡಿದಾಗ ಸ್ಪಷ್ಟವಾಗಿ ಭೇದ, ಹಿಂದಿನ ಶ್ಲೋಕಗಳಲ್ಲೂ ಭೇದ ಸ್ಪಷ್ಟವಾಗಿ ವ್ಯಕ್ತವಾಗಿದೆ, ಮುಂದಿನ ಶ್ಲೋಕಗಳಲ್ಲೂ ಕೂಡ ಸ್ಪಷ್ಟವಾಗಿ ಭೇದದ ಪ್ರತೀತಿಯನ್ನು, ಭೇದವನ್ನು ನಾವು ಕಾಣಬಹುದು. ಆದ್ದರಿಂದ ಮನ್ಮಯಾಹ ಅಂತ ಹೇಳಿದರೆ ಮತ್ ಪ್ರಧಾನಾಹ, ಅವರಿಗೆ ಜೀವನದಲ್ಲಿ ನನಗೇನೆ ಬಹಳ ಪ್ರಾಶಸ್ತ್ಯ, ಇನ್ಯಾವುದಕ್ಕೂ ಅವರು ಪ್ರಾಶಸ್ತ್ಯವನ್ನು ಕೊಡೋದಿಲ್ಲ. ನಾವು ಸಂಧ್ಯಾವನ್ನೇ ಮಾಡ್ತಾ ಇರ್ತೀವಿ, 10 ಗಾಯತ್ರಿ ಮಂತ್ರ, 2 ಆಯಿತು 3 ಆಯಿತು ತಕ್ಷಣ ಅಲ್ಲಿ ಮೊಬೈಲ್ ರಿಂಗ್ ಕೇಳಿಸ್ತು, ಕೂಡಲೇ ಮೊಬೈಲ್ ಕಡೆ ನಮ್ಮ ಧ್ಯಾಸ ಹೋಗುತ್ತೆ. ಹಂಗಾರೆ ನಾವು ಪ್ರಾಧಾನ್ಯ ಯಾವುದಕ್ಕೆ ಕೊಟ್ಟಿದ್ದು? ಮೊಬೈಲಿಗೆ ಪ್ರಾಧಾನ್ಯ ಕೊಟ್ಟಿದ್ದು. ಮೊಬೈಲಲ್ಲಿ ಯಾರೋ ಫೋನ್ ಮಾಡಿದ್ದಾರೆ, ಅವರಿಗೆ ಪ್ರಾಶಸ್ತ್ಯ, ಅವರಿಗೆ ಪ್ರಾಧಾನ್ಯ. ನಾವು ಈ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕಾದರೂ ಕೂಡ ಭಗವಂತನಿಗೆ ಪ್ರಾಶಸ್ತ್ಯ ಕೊಡೋದಿಲ್ಲ. ಆದರೆ ನಿಜವಾದ ಜ್ಞಾನಿಗಳು ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಕೇವಲ ಪರಮಾತ್ಮನಿಗೆ ಮಾತ್ರ ಪ್ರಾಶಸ್ತ್ಯವನ್ನು, ಪ್ರಥಮ ಸ್ಥಾನವನ್ನು ಕೊಟ್ಟಿರ್ತಾರೆ. ಅದನ್ನೇ ಮನ್ಮಯಾಹ ಅಂತ ಕೃಷ್ಣ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಮಾಂ ಉಪಾಶ್ರಿತಾಹ, ಅವರು ಬೇರೆ ದೇವತೆಗಳನ್ನೋ ಯಾರನ್ನೋ ಅವರು ಉಪಾಸನೆ ಮಾಡೋದಿಲ್ಲ, ನನ್ನನ್ನೇ ಆಶ್ರಯಿಸಿಕೊಂಡಿರ್ತಾರೆ. ಯಾಕೆ? ಅವರಿಗೆ ಜೀವನದಲ್ಲಿ ನಾನೇ ಪ್ರಧಾನನಾಗಿ ನಾನಿರ್ತೇನೆ. ಆದ್ದರಿಂದಾಗಿ ಅವರೆಲ್ಲ ಜ್ಞಾನ ತಪಸ್ಸಾ ಪೂತಾಹ, ಆ ಜ್ಞಾನವೇ ದೊಡ್ಡ ತಪಸ್ಸು. ಆ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ಅದರಿಂದಾಗಿ ಪೂತಾಹ, ಪವಿತ್ರರಾಗಿ ಬಿಡ್ತಾರೆ. ಆ ತತ್ವಜ್ಞಾನದಿಂದ ಪಾವಿತ್ರ್ಯ ಅಂದರೆ ಏನಪ್ಪ? ಯಾವ ರಾಗದ್ವೇಷಗಳಿಲ್ಲ, ಎಲ್ಲ ಅರಿಷಡ್ವರ್ಗಗಳನ್ನು ಗೆದ್ದು ಬಿಡ್ತಾರೆ ಆ ಜ್ಞಾನದಿಂದಾಗಿ. ಅದರಿಂದಾಗಿ ಅವರೆಲ್ಲ ಸಾಯುಜ್ಯ ರೂಪವಾದ ಮೋಕ್ಷವನ್ನು ಅವರೆಲ್ಲರೂ ಕೂಡ ಹೊಂದುತ್ತಾರೆ. ಇದು ಜ್ಞಾನಯೋಗಿಗಳು ಈ ರೀತಿಯಾಗಿ ಅವರಿರ್ತಾರೆ. ಆದ್ದರಿಂದ ಜೀವನದಲ್ಲಿ ಪರಮಾತ್ಮನಿಗೆ ನಾವು ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕು, ಆ ಪರಮಾತ್ಮನಿಗೆ ಪ್ರಾಶಸ್ತ್ಯವನ್ನು ನಾವು ಕೊಡಬೇಕು. ಹೊರತಾಗಿ ಲೌಕಿಕವಾದ ಸಂಗತಿಗಳು ಯಾವುದು ನಮ್ಮ ಜೀವನದಲ್ಲಿ ಗುರಿಯನ್ನು ತಲುಪಲಿಕ್ಕೆ ಪ್ರತಿಬಂಧಕವಾಗಿದೆ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಡೋದಲ್ಲ, ಪರಮಾತ್ಮನಿಗೇನೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು. ಯಾಕೆ ಕೊಡಬೇಕು ಎಂಬುದನ್ನು ಕೂಡ ಮನ್ಮಯಾಹ ಮಾಂ ಉಪಾಶ್ರಿತಾಹ ಎಂಬುದಾಗಿ ಹಲವಾರು ಶಬ್ದಗಳಿಂದ ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಇದು ಒಂದಾದರೆ ಮುಂದೆ ತ್ರೈವಿದ್ಯರು ಅವರೆಲ್ಲರೂ ಕೂಡ, ಏನು ತ್ರೈವಿದ್ಯರು ಅಂದರೆ ಏನದು? ಅವರೆಲ್ಲ ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥವು, ಅವರಿಗೆ ನನ್ನ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ, ಅಲ್ಪ ಸ್ವಲ್ಪ ಜ್ಞಾನ ಇದೆ. ಜ್ಞಾನ ಇದ್ದರೂ ಕೂಡ ನನ್ನ ಬಗ್ಗೆ ಅವರಿಗೆ ಪ್ರಾಶಸ್ತ್ಯ ಇಲ್ಲ. ಅದ್ಯಾಕೆ? ಅದ್ಯಾಕೆ ಅಂದರೆ ಲೌಕಿಕವಾದ ಆಸೆ ಆಕಾಂಕ್ಷೆಗಳು. ಆ ಲೌಕಿಕವಾದ ಆಸೆ ಆಕಾಂಕ್ಷೆಗಳು ಅವ್ರಿಗೇನು ಮಾಡುತ್ತೆ? ಯಾರೋ ರುದ್ರನನ್ನು ಆರಾಧನೆ ಮಾಡಿದರೆ ಒಳ್ಳೆ ಸಂಪತ್ತು ಬರುತ್ತೆ ಯಾರೋ ಹೇಳಿದರು. ಹೀಗೆ ಇತರ ದೇವತೆಗಳ ಉಪಾಸನೆಯನ್ನೇ ಮುಖ್ಯವಾಗಿ ಮಾಡಿಬಿಡ್ತಾರೆ, ಅನ್ಯ ದೇವತೆಗಳ ಉಪಾಸನೆಯನ್ನು ಮಾಡ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಆ ಇತರ ದೇವತೆಗಳ ಒಳಗೂ ಕೂಡ ನಾನೇ ಇರೋನು, ನಾನೇ ಅವರ ಒಳಗಡೆಗಿದ್ದುಕೊಂಡು ಪೂಜೆಯನ್ನು ಸ್ವೀಕಾರ ಮಾಡೋನು ನಾನು. ಆ ಇತರ ದೇವತೆಯೂ ಕೂಡ ಅಸ್ವತಂತ್ರ, ಅವನಿಗೂ ಕೂಡ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂತಹ ಸಾಮರ್ಥ್ಯ ಶಕ್ತಿ ಇಲ್ಲ ಎಂಬುದಾಗಿ ಅದು ಅವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಇತರ ದೇವತೆಗಳ ಪೂಜೆಯನ್ನು ಏನೋ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ಮಾಡಿಬಿಡ್ತಾರೆ. ಅವರನ್ನ ತ್ರೈವಿದ್ಯರು ಎಂಬುದಾಗಿ ಅವರನ್ನು ಕರೀತಕ್ಕಂಥದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮಮ ವರ್ತಮಾನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ, ಎಲ್ಲರೂ ಕೂಡ ನನ್ನ ಮಾರ್ಗದಲ್ಲೇ ಸಾಕ್ತಕ್ಕಂಥವ್ರು. ಈ ತ್ರೈವಿದ್ಯರು ಇವರು ಸದ್ಯಕ್ಕಂತೂ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ
ಬೇರೆ ಬೇರೆ ದೇವತೆಗಳ ಉಪಾಸನೆಗಳನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಕೂಡ ನನ್ನ ಮಾರ್ಗದಲ್ಲೇ ಬಂದು ಇವರೆಲ್ಲ ನನ್ನನ್ನೇ ಸರ್ವೋತ್ತಮ ಎಂಬುದಾಗಿ ಬಹಳಷ್ಟು ಮಂದಿ ಉಪಾಸನೆಯನ್ನು ಮಾಡಿ ಮೋಕ್ಷವನ್ನು ಹೊಂದುತ್ತಾರೆ ಹೀಗೆ ಅಂತ ಹೇಳಿ ಆ ಭಗವಂತನ ಉಪಾಸನೆ ಮಾಡಬೇಕು ಅದಕ್ಕೆ ವಿಶಿಷ್ಟವಾಗಿರತಕ್ಕಂತಹ ಫಲ ಇದೆ ಎಂಬುದಾಗಿ ತಾನು ಹೇಳ್ತಾ ಯಾರು ಭಗವಂತನ ಸೇವೆಯಿಂದ ಉಪಾಸನೆಯನ್ನು ಮಾಡೋದಿಲ್ಲ ಅವರಿಗೆ ಫಲ ಎಂಬುದು ದೊರೆಯೋದಿಲ್ಲ ಅವರಿಗೆ ಫಲ ಎಂಬುದು ದೊರೆಯೋದಿಲ್ಲ ಯಾರು ಜ್ಞಾನಿಗಳು ಅಂತ ಇದ್ದಾರೆ ಅವರಿಗೆ ದೊರೆಯುವಷ್ಟು ಫಲ ತ್ರೈವಿದ್ಯರಿಗೆ ದೊರೆಯೋದಿಲ್ಲ ಜ್ಞಾನಿಗಳಿಗೆ ಮಹಾಫಲ ಎಂಬುದು ದೊರೆಯುತ್ತೆ ಆದರೆ ಈ ತ್ರೈವಿದ್ಯರಿಗೆ ಇತರ ದೇವತೆಗಳ ಉಪಾಸನೆಯನ್ನು ಮಾಡತಕ್ಕಂತವರಿಗೆ ಅವರಿಗೆ ಅಲ್ಪವಾದ ಫಲ ದೊರೆಯುತ್ತೆ ಅನಿತ್ಯವಾದ ಫಲ ದೊರೆಯುತ್ತೆ ಆದರೆ ಮಹಾಫಲ ಪ್ರಾಪ್ತಿ ಎಂಬುದು ನನ್ನಿಂದಲೇ ಆಗೋದು ಅದರಿಂದ ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಬೇಕು ಆ ಮಹಾಫಲ ದೊರಿಬೇಕಾದರೆ ನಾನು ನನ್ನ ಮಹತ್ವ ಏನಿದೆ ನನ್ನ ಮಹಿಮೆಗಳೇನಿದೆ ಅದನ್ನೆಲ್ಲ ತಿಳ್ಕೊಳ್ಳಬೇಕು ಅಂತ ಹೇಳಿ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ ಅಕರ್ತಾರಂ ಅವ್ಯಯಂ ವಿದ್ಧಿ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ನಾನು ನಿರ್ಮಾಣ ಮಾಡಿದ್ದೇನೆ ಹೌದು ಆದರೆ ನಿನ್ನನ್ನು ಯಾರಾದರೂ ನಿರ್ಮಾಣ ಮಾಡಿದ್ದಾರಾ ಅಂತ ಕೇಳಿದರೆ ಅಕರ್ತಾರಂ ನನಗೆ ಕರ್ತೃಗಳು ಯಾರೂ ಇಲ್ಲ ನೋಡು ಎಲ್ಲರಿಗೂ ಕೂಡ ಒಬ್ಬ ಕರ್ತೃಗಳು ಅಂತ ಇದ್ದಾರೆ ಆದರೆ ನನಗೆ ಮಾತ್ರ ಯಾರೂ ಕರ್ತೃಗಳಿಲ್ಲ ಹೀಗೆ ನಾನು ಜೀವರುಗಳಿಂದ ವಿಲಕ್ಷಣನಾದವನು ನಾನು ಜೀವರುಗಳಿಂದ ವಿಲಕ್ಷಣನಾಗಿರ್ತಕ್ಕಂಥವನು ಎಂಬುದಾಗಿ ನನ್ನನ್ನು ಅಕರ್ತಾರಂ ಅವ್ಯಯಂ ವಿದ್ಧಿ ನನ್ನನ್ನು ಈ ರೀತಿಯಾಗಿ ತಿಳಿದುಕೋ ಇದರಿಂದಾಗಿ ಮಹಾಫಲ ಮೋಕ್ಷರೂಪವಾದ ಫಲ ನಿನಗೆ ದೊರೆಯುತ್ತೆ ಅಂತ ಹೇಳಿ ಚಾತುರ್ವರ್ಣ್ಯಮಯ ಸೃಷ್ಟಂ ಇದರ ಬಗ್ಗೆ ಬೇಕಾದಷ್ಟು ವಿವಾದಗಳಿದೆ ಚಾತುರ್ವರ್ಣ್ಯ ಅಂದರೆ ಏನದು ಎಂಬುದಾಗಿ ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿದುಕೊಳ್ಳದೇನೇ ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಕೃಷ್ಣನ ಬಗ್ಗೆ ಒಂದು ದೊಡ್ಡ ಅಪವಾದ ಜಾತಿಯನ್ನು ಕೃಷ್ಣ ಸೃಷ್ಟಿ ಮಾಡಿದ್ದಾನೆ ತಾನೇ ಹೇಳ್ಕೊಂಡಿದ್ದಾನೆ ಚಾತುರ್ವರ್ಣಿ ಮಯಾ ಸೃಷ್ಟಂ ಅಂತ ಹೇಳ್ಕೊಂಡಿದ್ದಾನಲ್ವಾ ಅಂತ ಹೀಗೆಲ್ಲ ಬೇಕಾದಷ್ಟು ಆಕ್ಷೇಪಗಳು ಜಾತಿಯಿಂದಾಗಿ ಸಮಾಜ ಒಡೆದು ಹೋಗುತ್ತೆ ಎಂಬುದಾಗೆಲ್ಲ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಜಾತಿಯ ಬಗ್ಗೆ ಅಲ್ವೇ ಅಲ್ಲ ಇಲ್ಲಿ ಇರ್ತಕ್ಕಂಥದ್ದು ಚಾತುರ್ವರ್ಣ್ಯ ವರ್ಣದ ಬಗ್ಗೆ ತಾನು ಹೇಳ್ತಾ ಇರೋದು ಇದು ಜೀವರ ಸ್ವರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ನಮಗೆ ಕಾಣಿಸೋದಿಲ್ಲ ಇವತ್ತೇನೋ ಗೋಪೀಚಂದನ ಹಚ್ಕೊಂಡಿದ್ದೀನಿ ಪಂಚ ಉಟ್ಕೊಂಡಿದ್ದೀನಿ ಅಂತ ಹೇಳಿದ ಕೂಡಲೇ ನಾನು ಸ್ವರೂಪದಲ್ಲೂ ಬ್ರಾಹ್ಮಣ ಆಗಬೇಕು ಅಂತ ಇಲ್ಲ ನನ್ನ ಸ್ವರೂಪದಲ್ಲಿ ವೈಶ್ಯನು ಆಗಿರ್ಬೋದು ಶೂದ್ರನೂ ಆಗಿರ್ಬೋದು ಕ್ಷತ್ರಿಯನೂ ಆಗಿರ್ಬೋದು ಇದು ಜನ್ಮದಿಂದ ಬಂದಿರತಕ್ಕಂಥದ್ದು ಈ ಜಾತಿ ಆದರೆ ಕೃಷ್ಣ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ವರ್ಣದ ಬಗ್ಗೆ ಹೇಳ್ತಾ ಇರೋದು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತುಂಬ ವಿಸ್ತಾರವಾದ ಇದರ ಬಗ್ಗೆ ವಿವೇಚನೆಯನ್ನು ಅಲ್ಲಿ ಮಾಡಿದ್ದಾರೆ ಅಲ್ಲಿ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಸತ್ವಗುಣ ರಜೋಗುಣ ತಮೋಗುಣ ಆ ಗುಣಗಳ ವಿಭಾಗದಿಂದಾಗಿ ಮತ್ತು ಕರ್ಮ ವಿಭಾಗದಿಂದಾಗಿಯೂ ಕೂಡ ಈ ಚಾತುರ್ವರ್ಣ್ಯದ ವ್ಯವಸ್ಥೆ ಎಂಬುದಿರತಕ್ಕಂಥದ್ದು ಸತ್ವಗುಣವೇ ಪ್ರಧಾನವಾಗಿ ಹೆಚ್ಚಾಗಿ ಇರತಕ್ಕಂಥವರು ಸಾತ್ವಿಕ ಸಾತ್ವಿಕರು ಎಂಬುದಾಗಿ ಕರೆಯೋ ಅವರಿಗೆ ಬರೀ ಸತ್ವಗುಣವೇ ಇರತಕ್ಕಂಥದ್ದು ಇನ್ನು ಕೆಲವರು ರಾಜಸ ಸಾತ್ವಿಕರು ಅಂತ ಇರ್ತಾರೆ ಹಾಗೆ ತಾಮಸ ಸಾತ್ವಿಕರು ಅಂತ ಇರ್ತಾರೆ ಹೀಗೆಲ್ಲ ವೈವಿಧ್ಯಗಳು ಬೇಕಾದಷ್ಟಿದೆ ಎಂಬುದಾಗಿ ಸಾತ್ವಿಕ ಬ್ರಾಹ್ಮಣ ಎಂಬುದಾಗಿ ಯಾರಲ್ಲಿ ಸತ್ವಗುಣವೇ ಜಾಸ್ತಿ ಇರುತ್ತೆ ಅವರನ್ನು ಬ್ರಾಹ್ಮಣ ಎಂಬುದಾಗಿ ಕರೆಯೋದು ಆದರೆ ಇವತ್ತು ಲೋಕದ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಶೂದ್ರ ಇರಬಹುದು ಅವನಲ್ಲಿ ಬೇಕಾದಷ್ಟು ವಿಷ್ಣು ಭಕ್ತಿ ಇದೆ ವೈರಾಗ್ಯ ಇದೆ ಎಲ್ಲವೂ ಇದೆ ಆದರೆ ಜಾತಿಯಿಂದ ಅವನು ಶೂದ್ರನಾಗಿದ್ದಾನೆ
ಆದರೆ ಒಬ್ಬ ಜಾತಿಯಿಂದ ಬ್ರಾಹ್ಮಣ ಆಗಿದ್ದಾನೆ, ಅವನಲ್ಲಿ ಯಾವ ಭಕ್ತಿ ವೈರಾಗ್ಯಗಳೇ ಇಲ್ಲ. ಇದು ಜಾತಿ ನಿಮಿತ್ತವಾಗಿರತಕ್ಕಂತದ್ದು. ಆದರೆ ವರ್ಣದಲ್ಲಿ ಮಾತ್ರ, ಸ್ವರೂಪದಲ್ಲಿ ನಾವು ಯಾರನ್ನ ಶೂದ್ರ ಅಂತ ಕರೀತೀವಿ ಅಂತ ಹೇಳಿದ್ರೆ ಯಾರಲ್ಲಿ ಕೇವಲ ಸತ್ವ ಗುಣಗಳೇ ಬಹಳವಾಗಿ ಕಾಣಿಸ್ತಾ ಇದೆ. ನಾವು ಅವನನ್ನ ಬ್ರಾಹ್ಮಣ ಎಂಬುದಾಗಿ ಕರೆಯೋದು. ಯಾರಲ್ಲಿ ರಜೋಗುಣ ಕಾಣಿಸ್ತಾ ಇದೆ, ಸತ್ವ ಗುಣ ಅದಕ್ಕಿಂತಲೂ ಕೂಡ ಅಧಿಕವಾಗಿ ರಜೋಗುಣ ಕಾಣಿಸ್ತಾ ಇದೆ, ಅವರನ್ನೆಲ್ಲ ಕ್ಷತ್ರಿಯರು ಅಂತ ಹೀಗೆಲ್ಲ ವಿಭಾಗಗಳನ್ನು ಕೃಷ್ಣ ಇಲ್ಲಿ ಮಾಡಿ ತೋರಿಸ್ತಾ ಇರತಕ್ಕಂತದ್ದು. ಇದೆಲ್ಲ ವರ್ಣ ವಿಭಾಗ ಎಂಬುದು, ಇದೆಲ್ಲ ಜೀವರ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದೇ ಹೊರತಾಗಿ ಇವತ್ತಿನ ಈ ಹುಟ್ಟಿನಿಂದ ಬಂದಿರತಕ್ಕಂತ ಜಾತಿ ವ್ಯವಸ್ಥೆಯ ಅಲ್ಲ. ಈ ಹುಟ್ಟಿನಿಂದ ಬಂದಿರತಕ್ಕಂತ ಜಾತಿ ಇದು ಯಾಕೆ ಅಂತ ಹೇಳಿದರೆ, ನಮಗೆ ಧರ್ಮಶಾಸ್ತ್ರಗಳು ವೇದಗಳು ಅನೇಕ ವಿಧವಾದ ಕರ್ಮಾಚರಣೆಗಳನ್ನು ವಿಧಾನ ಮಾಡುತ್ತೆ. ಯಾವ ವಿಧವಾದ ಕರ್ಮಾಚರಣೆಗಳನ್ನು ಯಾರ್ಯಾರು ಮಾಡಬೇಕು ಅನ್ನೋ ನಿರ್ಣಯ ಆಗಬೇಕು. ಅದಕ್ಕೋಸ್ಕರವಾಗಿ ಇದು ಹುಟ್ಟಿನಿಂದ ಬಂದಿರತಕ್ಕಂತಹ ಜಾತಿ. ಮತ್ತು ಇನ್ನೊಂದು, ಸಾಮಾಜಿಕ ವ್ಯವಸ್ಥೆಗೋಸ್ಕರವಾಗಿ ಜಾತಿ ಅಂತ ನಮ್ಮ ಪರಂಪರೆಯಲ್ಲಿ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಇಲ್ಲ ಅಂತಾದರೆ ಏನಾಗುತ್ತೆ, ಒಂದು ಸಾಮಾಜಿಕ ವ್ಯವಸ್ಥೆ ಹದಗೆಟ್ಟು ಹೋಗ್ಬಿಡತ್ತೆ. ಎಲ್ಲರೂ ಕೂಡ ಕಾಲೇಜಿನ ಪಾಠ ತುಂಬ ಸುಲಭ, ಯಾಕೆಂದರೆ ಏಪ್ರಿಲ್ ಮೇ ಎರಡು ತಿಂಗಳು ಬೇಸಿಗೆ ರಜಾ ಸಿಗುತ್ತೆ, ಆಚೆ ನವರಾತ್ರಿ ರಜಾ ಸಿಗುತ್ತೆ, ದಸರಾ ಹಬ್ಬದ ರಜಾ ಸಿಗುತ್ತೆ, ಬೇಕಾದಷ್ಟು ರಜೆಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗ್ತೀನಿ ಅಂತ ಬಂದರೆ ಬೇರೆ ಕೆಲಸ ಮಾಡೋರು ಯಾರು, ಬೇರೆ ಕೆಲಸ ಮಾಡೋರೇ ಇಲ್ಲ ಅಂತ ಆಗಿಬಿಡತ್ತೆ. ಯುದ್ಧಕ್ಕೆ ನಾನು ಹೋಗೋದಿಲ್ಲ, ನಾನು ಸೈನಿಕನಾಗೋದಿಲ್ಲ, ಸಿಪಾಯಿ ಆಗೋದಿಲ್ಲ, ಯಾಕಪ್ಪ ಅದಕ್ಕಿಂತ ಇಲ್ಲೇ ಏನಾದರೂ ಪಾಠ ಮಾಡ್ಕೊಂಡು ಸುಖವಾಗಿರಬಹುದಲ್ಲ. ಎಲ್ಲರೂ ಕೂಡ ಇದೇ ಕ್ಷೇತ್ರಕ್ಕೆ ದಾಳಿ ಇಟ್ಟರೆ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಸಿಪಾಯಿ ಯಾರು ಅಂತಾಗುತ್ತೆ, ಯಾರೂ ಇಲ್ಲ ಅಂತಾಗ್ಬಿಡುತ್ತೆ. ಆದ್ದರಿಂದ ಎಲ್ಲ ವಿಧವಾದ ವೃತ್ತಿಗಳು ಕೂಡ ಬೇಕೇ ಬೇಕು. ನಮಗೆ ಚರ್ಮವನ್ನು ಹೊರಿಯತಕ್ಕಂಥ ಚಮ್ಮಾರನೂ ಬೇಕು, ಈಚೆ ಕಾಲೇಜಲ್ಲಿ ಪಾಠ ಮಾಡ್ತಕ್ಕಂತಹ ಒಬ್ಬ ಲೆಕ್ಚರರ್ ಅವನು ಕೂಡ ಬೇಕು. ಹಾಗಾದರೆ ಸಾಮಾಜಿಕ ವ್ಯವಸ್ಥೆ ಅದು ಬೇಕೇ ಬೇಕು. ಆ ಸಾಮಾಜಿಕ ವ್ಯವಸ್ಥೆ ಬೇಕು ಅನ್ನೋ ದೃಷ್ಟಿಯಿಂದ ಈ ಜಾತಿ ಹೊರಟಿದ್ದೆ ಹೊರತಾಗಿ ಇದು ಇವತ್ತು ರಾಜಕಾರಣಿಗಳು ಮಾಡ್ಕೊಂಡಿರ್ತಕ್ಕಂತಹ ಓಟು ಗಿಟ್ಟಿಸ್ಕೊಳ್ಳೋದು, ಅದಕ್ಕೋಸ್ಕರವಾಗಿ ಜಾತಿ ಅನ್ನೋದು ಪ್ರಾಚೀನ ಕಾಲದಿಂದ ಬಂದಿದ್ದಲ್ಲ. ಇದು ಸಾಮಾಜಿಕ ಸಮಾಜದ ಹಿತ, ಆ ಸಮಾಜದ ಹಿತವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜಾತಿ ವ್ಯವಸ್ಥೆ ಬಂದಿತ್ತು. ವರ್ಣ ಅದು ತುಂಬ ಮುಖ್ಯವಾದದ್ದು, ಪ್ರಧಾನವಾದದ್ದು. ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷಕ್ಕೆ ಶೂದ್ರನೂ ಹೋಗ್ಬೋದು, ಬ್ರಾಹ್ಮಣ ಹೋಗದೇ ಇರಬಹುದು. ಯಾಕೆ, ಅವನು ಜಾತಿಯಿಂದ ಶೂದ್ರನಾಗಿದ್ದರೂ ಕೂಡ ವರ್ಣದಲ್ಲಿ ಅವನು ಬ್ರಾಹ್ಮಣನಾಗಿದ್ದರೆ ಒಳ್ಳೆಯ ಶಮ ದಮ ಇಂದ್ರಿಯ ನಿಗ್ರಹ ಎಲ್ಲವನ್ನೂ ಸಂಪಾದನೆ ಮಾಡಿದ್ದಾನೆ, ಅವನು ಮೋಕ್ಷಕ್ಕೆ ಹೋಗಿಬಿಡ್ತಾನೆ. ಜಾತಿಯಿಂದ ಬ್ರಾಹ್ಮಣನಾಗಿದ್ದಾನೆ, ಆದರೂ ಒಳಗಡೆಗೆ ಅವನು ಶೂದ್ರ, ಬರೀ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರಬಹುದು ಅವನು, ಅದನ್ನು ಅವನು ಮೋಕ್ಷಕ್ಕೆ ಹೋಗೋದಿಲ್ಲ, ಅವನು ತಮೋಯೋಗ್ಯ ಆಗಿರಬಹುದು. ಹೀಗೆ ಜಾತಿ ಬೇರೆ, ವರ್ಣ ಬೇರೆ, ಹೀಗೆಲ್ಲ ಕೃಷ್ಣ ಪರಮಾತ್ಮ ಇಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಮವ್ಯಯಂ ಎಂಬುದಾಗಿ ಹೇಳಿ, ವೈಲಕ್ಷಣ್ಯ ಜೀವನಿಗೂ ಪರಮಾತ್ಮನಿಗೂ ಇರತಕ್ಕಂತಹ ವೈಲಕ್ಷಣ್ಯ ವ್ಯತ್ಯಾಸ ಭೇದ ಅದಿದೇ ಎಂಬುದಾಗಿ, ಅವನನ್ನು ಅಕರ್ತ ಎಂಬುದಾಗಿ ಹೇಳ್ತಿರೋ. ಕರ್ತಾರಮಪಿ ಅಕರ್ತಾರಂ, ನಾನೇ ಕರ್ತೃ, ನಾನೇ ಈ ಜಗತ್ತಿನ ನಿರ್ಮಾಣವನ್ನು ಮಾಡಿರ್ತಕ್ಕಂಥವನು, ಆದರೆ ನಾನು ಕರ್ತೃ ಅಲ್ಲ ಎಂಬುದಾಗಿ, ಅಕರ್ತಾರಂ ವಿದ್ಧಿ ಎಂಬುದಾಗಿ. ಅಲ್ಲ, ಇದೇನಿದು, ಅಯಥಾರ್ಥ ಜ್ಞಾನವನ್ನು ಉಂಟು ಮಾಡ್ದಂಗೆ ಆಯ್ತಲ್ಲ. ಕರ್ತೃ ಆಗಿದ್ದಾನೆ ಆದರೂ ಕೂಡ ಅಕರ್ತಾರಂ ವಿದ್ಧಿ ಅಂತ ಹೇಳಿದರೆ ಇದು ಅಯಥಾರ್ಥ ಜ್ಞಾನವನ್ನೇ ತಂದುಕೊಟ್ಟಂತೆ ಆಗೋದಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅಪ್ರಯತ್ನಾತ್ ಸ್ವತಂತ್ರತ್ವಾತ್ ಫಲಾನಾಂಚ ವಿವರ್ಜನಾತ್ ಕ್ರಿಯಾಯಾಂಚ ಸ್ವರೂಪತ್ವಾತ್ ಅಕರ್ತೇತಿ ಚ ತಂ ವಿದುಹು ಅಂತ ಪ್ರಮಾಣ ಶ್ಲೋಕವನ್ನು ಕೂಡ ಉದಾಹರಿಸ್ತಾರೆ. ಪರಮಾತ್ಮ ಕರ್ತೃವೇ, ಎಲ್ಲವನ್ನೂ ಅವನು ಮಾಡ್ತಾನೆ, ಆದರೆ ಏನು ಮಾಡೋದಿಲ್ಲ.
ಅಲ್ಲ ಏನಿದು ವಿರುದ್ಧವಾಗಿ ಮಾತನಾಡ್ತೀರಾ? ಎಲ್ಲ ಮಾಡ್ತಾನೆ, ಎಲ್ಲೂ ಮಾಡೋದಿಲ್ಲ, ಇದೇನಿದು ವಿರುದ್ಧವಾದ ಮಾತಿದು? ಹಾಗಲ್ಲ, ನಾವೆಲ್ಲವನ್ನೂ ಕೂಡ ಮಾಡ್ತೀವಿ, ಆದರೆ ನಾವೇನು ಮಾಡಿಲ್ಲ ಅಂತ ನಾನು ಹೇಳಬಹುದು. ಯಾಕೆ ಅಂತ ಹೇಳಿದರೆ ನಾನು ಎಲ್ಲ ಮಾಡ್ತೀನಿ ಹೌದು, ಯಾಕೆ ಅಂದರೆ ನನಗೆ ತುಂಬ ಶ್ರಮ ಆಯಿತು, ಮಾತಾಡಿ ಮಾತಾಡಿ ಬೆವರು ಬಂದು ಹೋಯಿತು, ಹೊಟ್ಟೆ ಹಸಿವಾಯಿತು, ತುಂಬ ಶ್ರಮ ಆಯಿತು. ಆದರೆ ಪರಮಾತ್ಮನಿಗೆ ಇಂಥ ಶ್ರಮ ಏನಾದರೂ ಇದೆಯಾ? ನಾವೆಷ್ಟು ಪ್ರಯತ್ನವನ್ನು ಪಡಬೇಕೋ ಏನೋ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅವನು ಏನೂ ಇಲ್ಲ, ಅಪ್ರಯತ್ನ, ಯಾವ ಪ್ರಯತ್ನವನ್ನು ಪಡಬೇಕಾಗಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಎಲ್ಲದರ ಬಗ್ಗೆಯೂ ಕೂಡ ಸ್ವಾತಂತ್ರ್ಯ ಇದೆ. ನಮಗೆ ಹೊರಗಡೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಹೊರಗಡೆ ಹೋಗಬೇಕು ಅಂತ ಹೊರಟೆ ಕಾಲಿಗೆ ಏನೋ ಒಂದು ಮುಳ್ಳು ಚುಚ್ಚಿಕೊಳ್ತು, ಮುಗಿದೋಯ್ತು, ಹೋಗದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಕಾಲು ನೋವು. ಎಲ್ಲಿದೆ ಸ್ವಾತಂತ್ರ್ಯ ನಮಗೆ? ಆದರೆ ಅವನಿಗೆ ಮಾತ್ರ ಪ್ರತಿಯೊಂದರ ಬಗ್ಗೆಯೂ ಕೂಡ ಸ್ವಾತಂತ್ರ್ಯ ಇದೆ. ಪ್ರಯತ್ನ ಪಡಬೇಕಾಗಿಲ್ಲ, ಅವನಿಗೆ ಫಲದ ಬಯಕೆ ಇಲ್ಲ. ನಮಗಾದರೆ ಅಯ್ಯೋ ಅಲ್ಲಿ ತನಕ ಹೋಗಬೇಕು, ಫಲ ದೊರೆಯುತ್ತೋ ಇಲ್ಲೋ, ಏನೂ ಕೂಡ ಪ್ರಯೋಜನ ಆಗದೆ ಇದ್ದರೆ ಹೋಗಿದ್ದು ವ್ಯರ್ಥ ಆಗ್ಬಿಡತ್ತಲ್ಲ, ಯಾಕೆ ಹೋಗಬೇಕು? ಅಲ್ಲ, ಪ್ರಯೋಜನ ಜಾಸ್ತಿ ದೊರೀಬಹುದು ಏನೋ ಬೇರೆಯವ್ರಿಗಿಂತ. ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳು ಅವನಿಗಾದರೆ ಫಲಾನಾಂಚ ವಿವರ್ಜನ. ಯಾವುದೇ ಕರ್ಮಾಚರಣೆ ಮಾಡಿದರೂ ಕೂಡ ಅವನಿಗೆ ಫಲದ ಆಸೆ ಆಕಾಂಕ್ಷೆಗಳೇ ಇಲ್ಲ, ಫಲ ಅವನಿಗಿಲ್ಲ. ಅವನಿಗೆ ಹೀಗೆ ಆ ಕ್ರಿಯೆಯ ಒಳಗಡೆಗೂ ಕೂಡ ತಾನೇ ಪ್ರೇರಕನಾಗಿ ಕ್ರಿಯಾರೂಪನಾಗಿ ತಾನೇ ಇದ್ದಾನೆ. ಆದ್ದರಿಂದಾಗಿ ಇದೆಲ್ಲ ಕಾರಣದಿಂದ ಅವನು ಕರ್ತೃ ಆಗಿದ್ದರೂ ಕೂಡ ಅವನನ್ನು ಅಕರ್ತ ಅಕರ್ತ ಎಂಬುದಾಗಿ ಹೇಳ್ತಾರೆ ಅಂತ ಹೀಗೆ ಪ್ರಮಾಣ ವಾಕ್ಯಗಳಿದೆ. ಕೃಷ್ಣ ಸ್ಪಷ್ಟವಾಗಿ ತನ್ನ ಸ್ವರೂಪವನ್ನು ತೋರಿಸಿಕೊಡ್ತಾನೆ. ನಮಃಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ. ನನಗೆ ಕರ್ಮದ ಲೇಪ ಇಲ್ಲ ನೋಡು ಅರ್ಜುನ, ನೋಡು ನಿನಗೂ ನನಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಜೀವಬ್ರಹ್ಮರ ಭೇದ ಸ್ಪಷ್ಟವಾಗಿ ಕೃಷ್ಣ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಪ್ರತಿ ಶ್ಲೋಕ ಪ್ರತಿ ಪದ ಪದಗಳಲ್ಲಿಯೂ ಕೂಡ ಈ ಮಧ್ವ ಸಿದ್ಧಾಂತದ ಈ ಒಂದು ಭೇದ, ಈ ಪ್ರಮೇಯವನ್ನು ನಾವು ಕಾಣಬಹುದು. ನನಗೆ ಕರ್ಮದ ಲೇಪ ಇಲ್ಲ ಅರ್ಜುನ, ಆದರೆ ನಿನಗೆ ಕರ್ಮದ ಲೇಪ ಇದೆ. ನಮೇ ಕರ್ಮಾಣಿ ಲಿಂಪಂತಿ, ನನಗೆ ಕರ್ಮದ ಫಲದ ಬಗ್ಗೆ ನನಗೆ ಆಸೆ ಆಕಾಂಕ್ಷೆಗಳು ಇಲ್ಲೇ ಇಲ್ಲ ನೋಡು. ನಮೇ ಕರ್ಮ ಫಲೇ ಸ್ಪೃಹ, ಯಾಕೆ ಯಾರಿಗೆ ಅಪೂರ್ಣತೆ ಇದೆ ಅವನಿಗೆ ಮಾತ್ರ ಕರ್ಮದ ಫಲದ ಬಗ್ಗೆ ಅವನಿಗೆ ಆಸೆ ಆಕಾಂಕ್ಷೆಗಳಿರುತ್ತೆ. ನಾನು ಅಪೂರ್ಣ ಅಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಉಪನಿಷತ್ ಹೇಳ್ತಾ ಇಲ್ವಾ? ನಾನು ಪರಿಪೂರ್ಣನಾದವನು, ನನಗೆ ಕರ್ಮದ ಫಲದ ಬಗ್ಗೆ ನನಗೆ ಬಯಕೆ ಇಲ್ಲ. ಯಾರು ನನ್ನನ್ನು ಈ ರೀತಿ ಉಪಾಸನೆ ಮಾಡ್ತಾರೆ, ಕರ್ಮದ ಲೇಪ ಇಲ್ಲದೆ ಇರತಕ್ಕಂಥವನು, ಕರ್ಮದ ಫಲದ ಬಗ್ಗೆ ಆಸೆ ಆಕಾಂಕ್ಷೆಗಳು ಇಲ್ಲದೇ ಇರತಕ್ಕಂಥವನು, ಹೀಗೆ ನನ್ನ ಉಪಾಸನೆಯನ್ನು ಮಾಡಿದರೆ ಅವನು ಕೂಡ ಅದೇ ರೀತಿಯಾದ ಕರ್ಮದ ಫಲವನ್ನು ಅವನು ಹೊಂದುತ್ತಾನೆ. ಅವನಿಗೂ ಕೂಡ ಕರ್ಮದ ಲೇಪ ಇಲ್ಲ, ಆ ಕರ್ಮದ ದವಡೆಯಿಂದ ತಪ್ಪಿಸಿಕೊಳ್ತಾನೆ. ಈ ರೀತಿ ಉಪಾಸನೆ ಮಾಡ್ತಕ್ಕಂಥವನು ಅವನು ಕರ್ಮದ ಬಂಧನಕ್ಕೆ ಅವನು ಒಳಪಡೋದಿಲ್ಲ. ಹೀಗೆ ಆದ್ದರಿಂದಾಗಿ ಕುರುಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಹಿ ಪೂರ್ವತರಂ ಕೃತಂ ಅಲ್ವಾ? ಹಿಂದಿನವರು ಎಲ್ಲರೂ ಕೂಡ ಈ ಕರ್ಮಯೋಗದ ಅನುಷ್ಠಾನವನ್ನು ಮಾಡ್ತಾ ಬಂದಿದ್ದಾರೆ. ಆದ್ದರಿಂದಾಗಿ ನೀನೂ ಕೂಡ ಕರ್ಮೈವ ಕುರು, ನೀನೂ ಕೂಡ ಈ ಒಂದು ನಿಷ್ಕಾಮವಾಗಿರ್ತಕ್ಕಂತಹ ಕರ್ಮ ಅದನ್ನು ಬಿಡಬೇಡ, ಆ ಕರ್ಮವನ್ನು ಮಾಡು. ನಾನು ಯುದ್ಧನೇ ಮಾಡೋದಿಲ್ಲ ಬೇಡ ಎಂಬುದಾಗಿ ಅರ್ಜುನ ಅವತ್ತು ಗಾಂಡೀವಂ ಸ್ರಂಸತೆ ಹಸ್ತ ತ್ವಕ್ಷೈವ ಪರಿದಕ್ಷತೆ ಅಂತ, ನಾನು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಎಲ್ಲ ಕೈಚಾಚಿ ಕುಳಿತುಕೊಂಡಲ್ಲ, ಅದಕ್ಕೆ ಅರ್ಜುನನಿಗೆ ಹೇಳ್ತಾ ಇರೋದು ತಸ್ಮಾತ್ ಕರ್ಮ ಕುರು. ನೋಡು, ನಿನಗಿಂತ ಪ್ರಾಚೀನರು ಎಲ್ಲರೂ ಕೂಡ ಕರ್ಮವನ್ನು ಮಾಡ್ತಾ ಬಂದಿದ್ದಾರೆ, ಆದರೆ ನಾನು ಮಾಡ್ತೀನಿ ಅಂತನೋ ಅಹಂಕಾರ ಮಾತ್ರ ಇಟ್ಕೊಳ್ಬೇಡ. ಆ ಅಹಂಕಾರವನ್ನು ಪರಿತ್ಯಾಗ ಮಾಡಿ ಕರ್ಮವನ್ನು ಮಾಡು, ನಿನಗೆ ಮಹಾಫಲದ ಲಾಭ ಆಗತ್ತೆ ಅಂತ, ಯುದ್ಧವನ್ನು ನೀನು ಮಾಡಲೇಬೇಕು ಎಂಬುದಾಗಿ. ಅಷ್ಟೇ ಅಲ್ಲ, ಅರ್ಜುನ ಕೇಳು, ಕರ್ಮ ಕುರು ಎಂಬುದಾಗಿ ನಾನು ಹೇಳಿದ್ನಲ್ಲ, ಕರ್ಮವನ್ನು ಮಾಡು ಎಂಬುದಾಗಿ. ಆ ಕರ್ಮದ ಬಗ್ಗೆ ತುಂಬ ಗೊಂದಲಗಳಿದೆ. ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ, ತುಂಬ ಗೊಂದಲ ಇದೆ. ಗಹನ ಕರ್ಮಣೋ ಗತಿ, ಆ ಕರ್ಮದ ಗತಿ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳೋದೇ ತುಂಬ ಕಷ್ಟ ನೋಡು. ಎಲ್ಲರಿಗೂ ಕೂಡ ಅದರ ಬಗ್ಗೆ ಪರಿಜ್ಞಾನ ಹುಟ್ಟೋದೇ ಇಲ್ಲ. ಆದ್ದರಿಂದಾಗಿ
ನಾನು ಅದನ್ನು ತೋರಿಸಿಕೊಡ್ತೀನಿ ನಿಮಗೆ. ಕವಯೋಪ್ಯತ್ರ ಮೋಹಿತಾಹ, ಜ್ಞಾನಿಗಳಾದವರಿಗೆ ಇದ್ರ ಬಗ್ಗೆ ಅಜ್ಞಾನ ಮೋಹ ಅಂತ ಅನ್ನೋದಿದೆ ಕರ್ಮ ಅಕರ್ಮಗಳ ಬಗ್ಗೆ. ಅದರಿಂದ ನಾನೇ ಹೇಳ್ಬಿಡ್ತೀನಿ ನಿನಗೆ, ನಾನೇ ನಿನಗೆ ಅದನ್ನು ಪ್ರವಕ್ಷ್ಯಾಮಿ, ನಾನು ಹೇಳ್ತೇನೆ. ಅಶುಭಾತ್ತು ಮೋಕ್ಷಸೆ, ಆ ಕರ್ಮದ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನೀನು ಅನುಷ್ಠಾನ ಮಾಡು, ಆವಾಗ ಅಶುಭಾತ್ತು ಮೋಕ್ಷಸೆ, ನಿನಗೆ ಯುದ್ಧದಲ್ಲಿ ಅಮಂಗಳ ಅಪಜಯ ಅದು ಆಗೋದೇ ಇಲ್ಲ. ಅವತ್ತು ಸಂಶಯಪಟ್ಟೆಲ್ಲ, ಅವರೇ ಗೆಲ್ಲಬಹುದೋ ಏನೋ ಯುದ್ಧದಲ್ಲಿ. ಆ ಯದ್ವಾ ಜಯೇಮ ಯದಿವಾನೋ ಜಯೇಯುಹ, ಅವರೇ ಗೆದ್ದು ಬಿಡ್ತಾರೋ ಏನೋ, ನಾನೇ ಸೋತು ಬಿಡ್ತೀನೋ ಏನೋ ಎಂಬುದಾಗಿ ನೀನು ಸಂಶಯಪಟ್ಟೆಲ್ಲ. ಈ ಅಮಂಗಳಕ್ಕೆ ಅವಕಾಶವೇ ಇಲ್ಲ ನೋಡು. ಕರ್ಮ ವಿಕರ್ಮ ಅಕರ್ಮಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನೀ ಕರ್ಮಯೋಗದ ಅನುಷ್ಠಾನ ಮಾಡು, ಆವಾಗ ನಿನಗೆ ಅಪಜಯ ಅದು ದೊರೆಯೋದೇ ಇಲ್ಲ, ಜಯ ನಿನಗೆ ಕಟ್ಟಿಟ್ಟ ಬುತ್ತಿ ನಿನಗೆ ಎಂಬುದಾಗಿ. ಕರ್ಮಣೋಖ್ಯಪಿ ಬೋದ್ಧವ್ಯಂ, ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ ಎಂಬುದಾಗಿ. ಕೇವಲ ಅದನ್ನು ತಿಳ್ಕೊಂಡ್ರೆ ಮೋಕ್ಷ ಆಗಿಬಿಡತ್ತೆ ಅಂತ ಅಷ್ಟೇ ಅಲ್ಲ, ಅದನ್ನು ತಿಳ್ಕೊಳ್ಬೇಕು, ಬಹಳ ಪ್ರಯೋಜನ ಇದೆ. ಇಲ್ಲಿ ಕರ್ಮಣ ಹಿ ವಿಕರ್ಮಣ ಬೋದ್ಧವ್ಯ, ವಿಕರ್ಮ ಅಕರ್ಮ ಇದಕ್ಕೆಲ್ಲ ವ್ಯತ್ಯಾಸಗಳಿದೆ. ಅಲ್ಲೆಲ್ಲ ಅನೇಕ ವಿಧವಾಗಿ ಪದಚ್ಛೇದಗಳನ್ನು ಮಾಡಿ ಅರ್ಥಗಳನ್ನು ಹೇಳಿದ್ದುಂಟು. ನಹ ಎಂಬುದಾಗಿ ಕರ್ಮಣ ಕರ್ಮ, ನಹ ಎಂಬುದಾಗಿ ಜೀವಾಧೀನನಾಗಿರ್ತಕ್ಕಂಥದ್ದು ಕರ್ಮ. ಇಲ್ಲ ಇಲ್ಲ, ಜೀವಾಧೀನವಾದದ್ದಲ್ಲ ಕರ್ಮ, ಜೀವ ಅಸ್ವತಂತ್ರ, ಅವನ ಅಧೀನನಾದರೂ ಹೇಗಾಗತ್ತೆ? ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮಕೃತು ಎಂಬುದಾಗಿ. ಗೀತೆಯಲ್ಲೇ ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂತಹ ಶ್ಲೋಕ ಇದು ನೋಡ್ರಿ. ಕರ್ಮಣಿ ಅಕರ್ಮ ಪಶ್ಯೇತ್, ಅಕರ್ಮಣಿ ಕರ್ಮ ಪಶ್ಯೇತ್. ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು, ಏನು ಅರ್ಥವೇ ಆಗೋದಿಲ್ಲ, ತಲೆ ಬುಡ ಅರ್ಥ ಆಗೋದಿಲ್ಲ. ಏನಿದು ಕರ್ಮಣಿ ಅಕರ್ಮ ಯಪ್ಪಶ್ಯೇತ್? ತುಂಬ ಒಳ್ಳೆಯ ಶ್ಲೋಕ, ತುಂಬ ಉತ್ತಮವಾದ ಶ್ಲೋಕ. ಮನುಷ್ಯ ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳಿ ಆಯಿತು. ಆದರೆ ಕರ್ಮ ಮಾಡಬೇಕಂತೆ ಮನುಷ್ಯ, ಆದರೆ ಅಕರ್ಮ ಪಶ್ಯೇತ್, ನಾನು ಮಾಡ್ತಾ ಇದ್ದೀನಿ, ನಾನು ನಾನು ಅಂತನೋ ಅಹಂಕಾರವನ್ನು ಇಟ್ಕೊಳ್ಬೇಡ. ನಿನಗೆ ಕರ್ಮವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಒಳಗಡೆಗೆ ಪರಮಾತ್ಮ ಪ್ರೇರಕನಾಗಿದ್ದಾನೆ, ಆ ಪ್ರೇರಕನಾಗಿ ಅವನ ಪ್ರೇರಣೆಯಿಂದ ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಜಾಗೃತಿ, ಈ ಒಂದು ಅನುಸಂಧಾನ ನಿನಗೆ ಯಾವತ್ತೂ ಕೂಡ ಇರಬೇಕು ಅಲ್ವಾ. ಕರ್ಮಣಿ ಅಕರ್ಮ ಪಶ್ಯೇತ್, ಕರ್ಮಣಿ ಕರ್ಮವನ್ನು ಮಾಡುವ ವಿಷಯದಲ್ಲಿ ಅಕರ್ಮ ಪಶ್ಯೇತ್, ನಾನೇ ಕರ್ತೃ, ನಾನೇ ಸ್ವತಂತ್ರ, ನಾನೇ ಮಾಡ್ತಾ ಇರೋದು, ಈ ಒಂದು ಎಚ್ಚರಿಕೆ ಬೇಡ. ನಾನು ಮಾಡ್ತಾ ಇರೋದಲ್ಲಪ್ಪ, ಪರಮಾತ್ಮ ಪ್ರೇರಕನಾಗಿದ್ದಾನೆ ಅನ್ನೋ ಒಂದು ಜಾಗೃತಿ ಆವಾಗ ಇರಬೇಕು ಎಂಬುದಾಗಿ. ಕರ್ಮಣಿ ಅಕರ್ಮ ಯಪ್ಪಶ್ಯೇತ್, ಅಕರ್ಮಣಿ ಕರ್ಮ ಪಶ್ಯೇತ್. ಅಕರ್ಮಣಿ ಸುಖವಾಗಿ ನಿದ್ರೆ ಮಾಡ್ತಾ ಇದ್ದೀನಿ, ಒಳ್ಳೆ ಗಾಢವಾದ ನಿದ್ರೆ, ಅರೆ ಉಸಿರಾಟ ಆಗದೇ ಇದ್ದರೆ ಕಥೆ ಮುಗೀತು, ಮರಣ ಹೊಂದಿದ ಅಂತ ಆಗ್ಬಿಡತ್ತೆ. ಹಂಗಾರೆ ಉಸಿರಾಟ ಅನ್ನೋ ಕ್ರಿಯೆ ನಡೀತಾ ಇದೆ ಅಲ್ವಾ? ಅದು ಹೇಗೆ ನಡೀತು? ಆ ಹೌದು, ಅಕರ್ಮಣಿ ನಾನು, ಜೀವ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ, ಸುಖವಾದ ನಿದ್ರೆಯಲ್ಲಿದ್ದೀನಿ. ಆವಾಗಲೂ ಕೂಡ ಕರ್ಮ ನಡೀತಾ ಇದೆ, ಉಸಿರಾಟ ನಡೀತಾ ಇದೆ. ಅಲ್ಲಿ ಪರಮಾತ್ಮನೇ ಪ್ರೇರಕನಾಗಿ ಆ ಉಸಿರಾಟವನ್ನು ತಾನು ನಡೆಸ್ತಾ ಇದ್ದಾನೆ. ಅಕರ್ಮಣಿ ಸುಷುಪ್ತಿ ಅವಸ್ಥೆಯಲ್ಲಿ, ಗಾಢವಾದ ನಿದ್ರೆಯ ಅವಸ್ಥೆಯಲ್ಲೂ ಕೂಡ ಏನೇನು ವ್ಯಾಪಾರಗಳು ನಡೆಯುತ್ತೆ, ಅಹಂ ಅಂತನ್ನೋ ಜ್ಞಾನ ಬರುತ್ತೆ, ಸುಖ ಜ್ಞಾನ ಬರುತ್ತೆ, ಎಲ್ಲದಕ್ಕೂ ಪ್ರೇರಕನಾದವನು ಪರಮಾತ್ಮ. ಯಾಕೆ ಬೆಳಿಗ್ಗೆ ಎದ್ದು ಹೇಳ್ತೀನಿ, ಸುಖವಾಗಿ ನಿದ್ರೆ ಮಾಡಿದ್ದೆ ಎಂಬುದಾಗಿ. ಹಂಗರೆ ಸುಷುಪ್ತಿ ಅವಸ್ಥೆಯಲ್ಲಿ ಸುಖ ಆಗಿದೆ, ಸುಖ ಆಗಲಿಕ್ಕೆ ಕಾರಣ ಆ ಪರಮಾತ್ಮನೇ ಪ್ರೇರಕ, ಅವನೇ ಸುಖವನ್ನು ತಂದುಕೊಟ್ಟಿರೋದು. ಇನ್ನು ಅಕರ್ಮಣಿ ಸ್ವಾಪ್ನಾವಸ್ಥೆ,
ಇನ್ನೂ ಕೂಡ ಗಾಢವಾದ ನಿದ್ರೆ ಬಂದಿಲ್ಲ ಜಾಗೃತಿ ಸುಷುಪ್ತಿಗಳ ಸಂಧಿ ಕಾಲ ಅದನ್ನು ಸ್ವಪ್ನ ಕಾಲ ಎಂಬುದಾಗಿ ಹೇಳೋದು ಅವಾಗಲೂ ಕೂಡ ಕಣ್ಣು ಕಿವಿ ಮೂಗು ಯಾವ ಇಂದ್ರಿಯಗಳು ಕೂಡ ಕೆಲಸ ಮಾಡುತ್ತಾ ಇಲ್ಲ ಅಕರ್ಮಣಿ ಕರ್ಮಯ ಆ ಕರ್ಮ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಅವಸ್ಥೆ ಇದೆಯಲ್ಲ ಯಾಕೆ ಎಲ್ಲ ಇಂದ್ರಿಯಗಳು ಕೂಡ ಉಪರತವಾಗಿದೆ ಅವಾಗಲೂ ಕೂಡ ಕರ್ಮ ಪರಮೇಶ್ವರನೇ ಅವಾಗ ಸ್ವಪ್ನ ಪದಾರ್ಥಗಳನ್ನು ಸ್ವಪ್ನದಲ್ಲಿ ಏನೋ ಆನೆ ಕುದುರೆ ಏನೇನೋ ಕಾಣಿಸುತ್ತೆ ಯಾವ್ಯಾವದೋ ಜನ್ಮದ ಏನೇನೋ ಘಟನೆಗಳೆಲ್ಲ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಅದನ್ನೆಲ್ಲ ಪರಮಾತ್ಮ ನಮ್ಮ ಮನಸ್ಸಿನ ಭಿತ್ತಿಯ ಮೇಲೆ ಅದನ್ನೆಲ್ಲ ತೋರಿಸಿ ಕೊಡ್ತಾನೆ ಅಲ್ವಾ ಇದು ಪರಮಾತ್ಮನ ವ್ಯಾಪಾರ ಜೀವನ ವ್ಯಾಪಾರ ಯಾವಾಗ ನಡೀತಾ ಇಲ್ಲ ಅವಾಗಲೂ ಕೂಡ ಪರಮಾತ್ಮನ ವ್ಯಾಪಾರ ನಡೀತಾ ಇದೆ ಹೀಗೆ ಜೀವ ಅಸ್ವತಂತ್ರನಾದವನು ಅವನು ಸ್ವತಂತ್ರವಾಗಿ ಯಾವ ಕರ್ಮವನ್ನು ಕೂಡ ಜೀವ ತಾನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ವಿಷ್ಣುವಿಗೆ ಮಾತ್ರ ಪರಮಾತ್ಮನಿಗೆ ಮಾತ್ರ ಎಲ್ಲದರ ಬಗ್ಗೆಯೂ ಕೂಡ ಸ್ವಾತಂತ್ರ್ಯ ಇದೆ ಈ ಸ್ವಾತಂತ್ರ್ಯ ಮತ್ತೆ ಅಸ್ವಾತಂತ್ರ್ಯ ಈ ಒಂದು ಎಚ್ಚರಿಕೆ ಜಾಗೃತಿ ಅದು ನಮಗೆ ಇರಬೇಕು ಹೀಗೆ ಸ್ವಾತಂತ್ರ್ಯ ಜ್ಞಾನ ಪರಮಾತ್ಮನು ನಮ್ಮಲ್ಲಿರ್ತಕ್ಕಂತ ಅಸ್ವಾತಂತ್ರ್ಯ ಅದನ್ನೆಲ್ಲ ಅರ್ಥವನ್ನು ಮಾಡ್ಕೊಂಡು ನೀನು ಯುದ್ಧವನ್ನು ಮಾಡು ಅವಾಗ ಪರಮಾತ್ಮನೇ ನಿನಗೆ ಜಯವನ್ನು ತಂದುಕೊಡ್ತಾನೆ ಅಶುಭಾತ್ತು ಮೋಕ್ಷಸೇ ನಿನಗೆ ಅಪಜಯವನ್ನು ಕೊಡೋದಿಲ್ಲ ನಿನಗೆ ಜಯವನ್ನೇ ತಂದುಕೊಡ್ತಾನೆ ಹೀಗೆಲ್ಲ ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪ ವರ್ಜಿತಾಃ ನಿಷ್ಕಾಮ ಕರ್ಮವನ್ನು ಮಾಡಬೇಕಂತೆ ಆ ನಿಷ್ಕಾಮ ಕರ್ಮವನ್ನು ಮಾಡಿ ತತ್ವಜ್ಞಾನದ ಮಾರ್ಗದಲ್ಲಿ ಹೋಗಬೇಕು ಆ ಜ್ಞಾನ ಎಂಬತಕ್ಕಂತಹದ್ದು ಒಂದು ದೊಡ್ಡ ಬೆಂಕಿ ಅದು ಅದು ಜ್ಞಾನವೆಂಬತಕ್ಕಂತ ಬೆಂಕಿ ಏನು ಮಾಡುತ್ತೆ ದಗ್ಧ ಕರ್ಮಾಣಂ ಅವನ ಅಪ್ರಾರಬ್ಧವಾದ ಕರ್ಮಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಡುತ್ತೆ ಅವನೇ ನಿಜವಾಗಿರತಕ್ಕಂತ ತತ್ವಜ್ಞಾನಿಯವನು ಯಾಕೆ ಅವನು ಕರ್ಮದ ಸಂಕೋಲೆಗೆ ಒಳಪಡೋದಿಲ್ಲ ಅವನ ಕರ್ಮಗಳೆಲ್ಲವೂ ಕೂಡ ಜ್ಞಾನ ಎಂಬುದು ಸುಟ್ಟು ಬೂದಿ ಮಾಡಿ ಹಾಕಿಬಿಡುತ್ತೆ ಅಂತ ಹೀಗೆ ದ್ವಂದ್ವಾತೀತ ಮನುಷ್ಯ ತಾನು ದ್ವಂದ್ವಗಳಿಗೆ ಒಳಗಾಗುತ್ತೆ ಸಂಧ್ಯಾವನ್ನೇ ಮಾಡಲೋ ಬೇಡವೋ ಇವತ್ತು ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲೋ ಬೇಡವೋ ಇವತ್ತು ಗೀತೆಯನ್ನು ಓದಲೋ ಬೇಡವೋ ಏನೇನೋ ದ್ವಂದ್ವಗಳು ದ್ವಂದ್ವಗಳು ಮನುಷ್ಯನಿಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕನೂ ಕೂಡ ದ್ವಂದ್ವ ಇನ್ನೊಂದು 10 ನಿಮಿಷ ಬಿಟ್ಟು ಮಲಗಲೋ ಇವಾಗಲೇ ಮಲಗಲೋ ಚಳಿ ಆಗ್ತಾ ಇದ್ದಾಗಲೇ ಮಲಗಬಿಡ್ಲ ಹೀಗೇನೇನೋ ದ್ವಂದ್ವಗಳು ಮನುಷ್ಯ ಈ ದ್ವಂದ್ವಗಳಿಗೆ ಒಳಗಾಗಿದ್ದರೆ ಅವನು ಜೀವನದಲ್ಲಿ ಏನನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ ಇದಮಿತ್ತಂ ಅಂತ ನಿಶ್ಚಯಾತ್ಮಕವಾದ ದೃಢವಾದ ಒಂದು ಪ್ರವೃತ್ತಿ ಬೇಕು ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ ದ್ವಂದ್ವಾತೀತಃ ವಿಮತ್ಸರಃ ಇನ್ನೊಬ್ಬರ ಬಗ್ಗೆ ಮಾತ್ಸರ್ಯವನ್ನು ಇಟ್ಕೊಳ್ಬೇಡ ಯಾರ ಬಗ್ಗೆಯೂ ಕೂಡ ಅಸೂಯೆ ತುಂಬ ಜೀವನದಲ್ಲಿ ಅಧಪ್ಪತನ ಹೊಂದಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮಾತ್ಸರ್ಯ ದುರ್ಯೋಧನ ಜೀವನದಲ್ಲಿ ಅಧಪ್ಪತನ ಹೊಂದಿದ್ದೇ ಮಾತ್ಸರ್ಯದಿಂದಾಗಿ ಪಾಂಡವರ ಬಗ್ಗೆ ಮಾತ್ಸರ್ಯ 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 ಅದರಿಂದ ಅವನ ಅಧಪ್ಪತನವನ್ನೇ ಹೊಂದಿದ ಕೃಷ್ಣ ಅದನ್ನು ಹೇಳ್ತಾ ಇದ್ದಾನೆ ವಿಮತ್ಸರಃ ಅದರಿಂದಾಗಿ ಮಾತ್ಸರ್ಯವನ್ನು ಹೊಂದಬೇಡ ಮಾತ್ಸರ್ಯ ರಹಿತನಾಗಿ ನೀನು ಕರ್ಮಾಚರಣೆಯನ್ನು ಮಾಡು ಯಜ್ಞಾಯ ಆಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ ನಿನ್ನ ಜೀವನವೇ ಒಂದು ಯಜ್ಞ ಎಂಬುದಾಗಿ ಜೀವನವನ್ನೇ ಒಂದು ಯಜ್ಞ ಎಂಬುದಾಗಿ ಉಪನಿಷತ್ ಹೇಳಿದೆ ಕೃಷ್ಣ ಇಲ್ಲಿ ಗೀತೆಯಲ್ಲಿ ಅನೇಕ ವಿಧವಾದ ಯಜ್ಞಗಳನ್ನೆಲ್ಲ ಇಲ್ಲಿ ತೋರಿಸಿಕೊಡ್ತಾನೆ ಎಲ್ಲ ಯಜ್ಞಗಳ ಫಲ ಯಾವುದು ಅಂತ ಹೇಳಿದರೆ ಪರಮಾತ್ಮನನ್ನು ಹೊಂದೋದೇ ಎಲ್ಲ ಯಜ್ಞಗಳ ಫಲ ದೈವಮೇವ ಅಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಖ್ವತಿ ಅಂತ ಹೇಳಿ ಕೆಲವರು ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾರೆ ಯತಿಗಳಾದವರು ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಅದೇ ಯಜ್ಞ ಪರಮಾತ್ಮನ ಉಪಾಸನೆಯೇ ಒಂದು ದೊಡ್ಡ ಯಜ್ಞ ಆಗಿರುತ್ತೆ ಅವರು ಬೇರೆ ಯಜ್ಞ ಬೇರೆ ಏನು ಮಾಡೋದೇ ಇಲ್ಲ ಉಪಾಸನೆ 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 ನಿರಂತರವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಇಂದ್ರಿಯಗಳನ್ನು ಸಂಯಮಾಗ್ನಿಷು ಜುಖ್ವತಿ ಯಜ್ಞ ಅಂದರೆ ಏನಪ್ಪ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಕ್ಕಂಥದ್ದು ಇವರೆಲ್ಲ ಶ್ರೋತ್ರಾಣಿ ಇಂದ್ರಿಯಾಣಿ
ಸಂಯಮ ಅಗ್ನಿಷು ಜುಹ್ವತಿ. ಆ ಸಂಯಮ ಇಂದ್ರಿಯ ನಿಗ್ರಹ ಎಂಬುದೇ ಒಂದು ಅಗ್ನಿ. ಆ ನಿಗ್ರಹ ರೂಪವಾದ ಅಗ್ನಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಕೂಡ ಹೋಮ ಮಾಡಿಬಿಡುತ್ತಾರೆ. ಯಮದೇವರು ನಚಿಕೇತಸ್ಸಿಗೆ ಹೇಳ್ತಾರಲ್ಲ, ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಬಹಿರ್ಮುಖವಾಗಿದೆಯಂತೆ, ಅದನ್ನು ಅಂತರ್ಮುಖವನ್ನಾಗಿ ಮಾಡ್ಕೊಳ್ಬೇಕು, ಆವಾಗಲೇ ಜೀವ ತಾನು ಯಶಸ್ಸನ್ನು ಹೊಂದೋದು. ಆ ಇಂದ್ರಿಯಗಳನ್ನು ಬಹಿರ್ಮುಖವನ್ನಾಗಿ ಇರೋದನ್ನು ಹಾಗೆ ಕೈ ಬಿಟ್ಟುಬಿಟ್ರೆ ಆವಾಗ ಕಡಿವಾಣ ಇಲ್ಲದೆ ಇರತಕ್ಕಂಥ ಕುದುರೆಯಂತೆ ಎಲ್ಲೋ ಹೋಗಿ ಕುದುರೆ ಪ್ರಪಾತದಲ್ಲಿ ಬೀಳತ್ತೆ, ಹಾಗೆ ಜೀವನು ಅಧಪ್ಪತನವನ್ನು ಹೊಂದಿಬಿಡ್ತಾನೆ. ಹಾಗೆ ಬೀಳಬಾರ್ದು ಅಂತ ಇದ್ದರೆ ಸಂಯಮ ಅಗ್ನಿಷು ಜುಹ್ವತಿ, ಆ ಕುದುರೆಗಳಿಗೆ ಒಂದು ಕಡಿವಾಣ ಹೇಗೆ ಬೇಕೋ ಹಾಗೆ ಸಂಯಮ ಎಂಬುದು ಬೇಕು. ಆ ಇಂದ್ರಿಯ ನಿಗ್ರಹ ಅದನ್ನು ಸಂಪಾದನೆ ಮಾಡಬೇಕು, ಅದು ಮೂಲಭೂತವಾಗಿರ್ತಕ್ಕಂಥದ್ದು ಅಂತ. ವಿಷಯ ಪದಾರ್ಥಗಳನ್ನೇ ಇಂದ್ರಿಯ ಎಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಎಂಬುದಾಗಿ, ಹಾಗೆ ವಿಷಯ ಪದಾರ್ಥಗಳ ಭೋಗವನ್ನು ಮಾಡಬಹುದಾ ಅಂತೇಳಿದರೆ ಇದೂ ಒಂದು ವಿಧವಾಗಿರ್ತಕ್ಕಂಥ ಭಗವಂತನ ಪೂಜೆ ಎಂಬುದಾಗಿ. ಶ್ರೀಪಾದರಾಜರು ಅವರ ಜೀವನದಲ್ಲಿ ಓದ್ತೀವಿ, 64 ವಿಧವಾದ ಭಕ್ಷ್ಯಗಳನ್ನು ತೆಗೆದುಕೊಂಡ್ರು ಎಂಬುದಾಗಿಲ್ಲ, ಅವರು ತಿಂದರು ಅಂತ ನಾವು ತಿನ್ನೋದಲ್ಲ. ಸುಖ ಪ್ರಾರಬ್ಧ ಇತ್ತು, ಆ ಸುಖ ಪ್ರಾರಬ್ಧವನ್ನು ಭೋಗಿಸ್ಬೇಕು, ಆದ್ದರಿಂದಾಗಿ ತಿಂದರು ಅಷ್ಟು. ನಾವು ತಿಂತೀವಿ ದುಃಖ ಪ್ರಾರಬ್ಧ ಅಷ್ಟೇ, ತಿಂದ ಆಮೇಲೆ ಅಜೀರ್ಣ ಆಯಿತು ಎಂಬುದಾಗಿ. ಹೀಗೆ ನಾವು ಅದರಿಂದಾಗಿ ಆ ಇಂದ್ರಿಯಗಳಲ್ಲಿ ವಿಷಯ ಪದಾರ್ಥಗಳ ಭೋಗ ಅಂತ ಏನಿದೆ ಅದನ್ನು ಕೂಡ ಒಂದು ತಪಸ್ಸು, ಅದೂ ಕೂಡ ಒಂದು ಯಜ್ಞ ಎಂಬುದಾಗೇನೆ, ಅದನ್ನೆಲ್ಲ ಪರಮಾತ್ಮನಿಗೆ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡ್ತಕ್ಕಂಥದ್ದು. ಈ ಯಜ್ಞದ ಫಲ ಎಲ್ಲ ಯಾವುದಪ್ಪ ಅಂತ ಕೇಳಿ ಕೊನೆಯದಾಗಿ ಹೇಳ್ತಾನೆ, ಇದು ಜ್ಞಾನೇ ಪರಿಸಮಾಪ್ಯತೆ ಎಂಬುದಾಗಿ. ಶ್ರೇಷ್ಠವಾದ ಯಜ್ಞ ಅಂತೇಳಿದರೆ ಜ್ಞಾನಯಜ್ಞ ನೋಡು, ಜ್ಞಾನಯಜ್ಞ ಪರಂತಪ ಎಂಬುದಾಗಿ. ದ್ರವ್ಯಮಯವಾಗಿರ್ತಕ್ಕಂತಹ ಯಜ್ಞಕ್ಕಿಂತಲೂ ಕೂಡ ಜ್ಞಾನಯಜ್ಞವೇ ಶ್ರೇಷ್ಠ. ಯಾಕೆಂದರೆ ಜ್ಞಾನದಿಂದಲೇ ಎಲ್ಲ ಪ್ರಾರಬ್ಧ ಕರ್ಮಗಳು, ಅಪ್ರಾರಬ್ಧ ಕರ್ಮಗಳು ಸುಟ್ಟು ಬೂದಿಯಾಗ್ತಕ್ಕಂಥದ್ದು. ಪ್ರಾರಬ್ಧ ಕರ್ಮಗಳನ್ನು ಭೋಗಿಸಲೇಬೇಕು, ಆದರೆ ಜ್ಞಾನದಿಂದ ನಾಶ ಹೊಂದತಕ್ಕಂಥದ್ದು ಅಪ್ರಾರಬ್ಧವಾದ ಕರ್ಮಗಳು. ಆ ತತ್ವಜ್ಞಾನದಿಂದಲೇ ಮೋಕ್ಷ, ನಾಣ್ಯಪಂಥಾಯನಾಯ ವಿದ್ಯತೆ ಎಂಬುದಾಗೆಲ್ಲ ಇದೆಯಲ್ಲ. ಆದ್ದರಿಂದಾಗಿ ಜ್ಞಾನದ ಸಂಪಾದನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು ಎಂಬುದಾಗಿ ಜ್ಞಾನಯಜ್ಞದ ಬಗ್ಗೆಯೂ ಕೂಡ ಕೃಷ್ಣ ಪರಮಾತ್ಮ ಹೀಗೆಲ್ಲ ಇಲ್ಲಿ ಹೇಳ್ತಾನೆ. ಹೀಗೆ ಅನೇಕ ವಿಧವಾಗಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಿಚಾರಗಳು. ಸರ್ವಂ ಜ್ಞಾನಪ್ಲವೇನೇವ ವೃಜಿನಂ ಸಂತರಿಷ್ಯಸಿ. ಜ್ಞಾನ ಎಂಬತಕ್ಕಂಥದ್ದು ಒಂದು ಬೆಂಕಿ ಅಂತ ಮೊದಲು ಹೇಳಿದ, ಇವಾಗ ಹೇಳ್ತಾನೆ ಜ್ಞಾನ ಎಂಬುದು ಒಂದು ದೊಡ್ಡ ಹಡಗು ಎಂಬುದಾಗಿ ಅದನ್ನು ಹೇಳ್ತಾನೆ. ಯಾಕೆ ಹಡಗು? ಸಮುದ್ರವನ್ನು ದಾಟಬೇಕಾದರೆ ಹಡಗು ಬೇಕು. ಹಾಗೆಯೇ ಈ ಸಂಸಾರ ಎಂಬತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಮುದ್ರ ಇದು. ಈ ಸಮುದ್ರದಿಂದ ದಾಟಬೇಕಾದರೆ ಜ್ಞಾನ ಎಂಬತಕ್ಕಂಥ ಹಡಗು ಅದು ಬೇಕೇ ಬೇಕು. ಜ್ಞಾನಕ್ಕೆ ಸದೃಶವಾದದ್ದು ಮತ್ತೊಂದಿಲ್ಲ ಎಂಬುದಾಗಿ. ಸಂಶಯಾತ್ಮ ವಿನಶ್ಯತಿ. ನಾನು ಹೇಳಿದ್ರ ಬಗ್ಗೆ ಸಂಶಯ ಪಡಬೇಡ ನೋಡು, ಸಂಶಯ ಪಟ್ಟರೆ ಅವನು ಅಧಪ್ಪತನ ಹೊಂದೋದು ನಿಶ್ಚಿತ. ಸಂಶಯವನ್ನು ಯಾವತ್ತೂ ಕೂಡ ಪಡಬೇಡ ಎಂಬುದಾಗೆಲ್ಲ ತತ್ವಜ್ಞಾನದ ಮಹತ್ವವನ್ನು, ಹಾಗೆ ಕರ್ಮಯೋಗದ ಪ್ರಾಶಸ್ತ್ಯವನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹೀಗೆ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಕರ್ಮಯೋಗ, ನಿಷ್ಕಾಮವಾದ ಕರ್ಮವನ್ನು ಅನುಷ್ಠಾನ ಮಾಡೋದು, ಹಾಗೆ ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ತಕ್ಕಂಥದ್ದು ತತ್ವಜ್ಞಾನ. ಅವೆರಡರ ಬಗ್ಗೆಯೂ ಕೂಡ ಕೃಷ್ಣ ಪರಮಾತ್ಮ ತುಂಬ ಸ್ಪಷ್ಟವಾಗಿ, ತುಂಬ ಸುಂದರವಾಗಿ ಈ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ ಅದರ ನಿರೂಪಣೆಯನ್ನು ಮಾಡಿದ್ದಾನೆ. ಈ ಒಂದು ಗೀತಾ ಜಯಂತಿಯ ಮಂಗಳ ಸಂದರ್ಭದಲ್ಲಿ ನಮ್ಮವರೇ ಆಗಿರ್ತಕ್ಕಂಥವ್ರು, ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದವರೇ ಆಗಿರ್ತಕ್ಕಂತಹ ತ್ರಿವಿಕ್ರಮಾಚಾರ್ಯ ನರಸಿಂಹ ಅವರು ಈ ಒಂದು ಕಳೆದ ಬಾರಿ ಅನೇಕ ಯತಿಗಳಿಂದ ಈ ಒಂದು ಗೀತೆಯ ಉಪನ್ಯಾಸವನ್ನು ಮಾಡಿಸಿ ಎಲ್ಲ ಯತಿಗಳ ಅನುಗ್ರಹಕ್ಕೆ, ಆಶೀರ್ವಾದಕ್ಕೆ ಅವರು ಪಾತ್ರರಾಗಿದ್ದರು. ಅದೇ ರೀತಿ ಈ ವರ್ಷವೂ ಕೂಡ ಅನೇಕ ವಿದ್ವಾಂಸರುಗಳಿಂದ
ಈ ಗೀತೆಯ ಬಗ್ಗೆ ಉಪನ್ಯಾಸವನ್ನು ಮಾಡಿಸಿ ಆ ಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾ ಇದ್ದಾರೆ. ಆ ಕೃಷ್ಣ ಪರಮಾತ್ಮ ಮಧ್ವಾಚಾರ್ಯರು ಅವರೆಲ್ಲರ ಅನುಗ್ರಹ, ಆ ರಾಘವೇಂದ್ರ ತೀರ್ಥರ ಅನುಗ್ರಹ ಗೀತೆಯ ಬಗ್ಗೆ ಸುಂದರವಾದ ವ್ಯಾಖ್ಯಾನವನ್ನು ಬರೆದಿರತಕ್ಕಂಥ ರಾಘವೇಂದ್ರ ತೀರ್ಥರು ಅವರ ಅನುಗ್ರಹವೂ ಕೂಡ ಆ ನರಸಿಂಹ ಅವರಿಗೆ ಆಗಲಿ ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ಪೂಜ್ಯ ಗುರುಗಳ ಒಳಗಡೆಗೆ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಮುಗಿಸ್ತಾ ಇದ್ದೇನೆ.